ಎಲ್ಲ ಕಡೆ ಹೊಸ ಯುಪಿಎಸ್ ಸಿಗುತ್ತೆ 200 300 ರೂಪಾಯಿ ಕಮ್ಮಿ ಸಿಗುತ್ತೆ ನಿಮ್ಮ ಹಳೆ ಯುಪಿಎಸ್ ಇದ್ರೆ ಎಕ್ಸ್ಚೇಂಜ್ ನಲ್ಲಿ ನಿಮಗೆ ಯುಪಿಎಸ್ 2.5 ಸಾವಿರಕ್ಕೆ ಸಿಗುತ್ತೆ ಮಾರ್ಕೆಟ್ ನಲ್ಲಿ ನೀವು ಕೇಳಿರಬಹುದು ಬ್ಯಾಟರಿ ಸಿಗುತ್ತೆ 48 ತಿಂಗಳು ಗ್ಯಾರಂಟಿ ಬರುತ್ತೆ 36 ತಿಂಗಳು ಗ್ಯಾರಂಟಿ ಬರುತ್ತೆ ಬಟ್ ಇದು ನಮ್ದು ಆರನ್ ಬ್ಯಾಟರಿ ಮಾರ್ಕೆಟ್ ಚೇಂಜರ್ ಇದು ಬಂದ್ಬಿಟ್ಟು 76 ಮಂತ್ ಬರುತ್ತೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಮ್ಮ ಬ್ರಾಂಡ್ ನಲ್ಲಿ ಇನ್ನೊಂದು ಏನಂದ್ರೆ ಸರ್ವಿಸ್ ಗೆ ನಿಮಗೆ ಟೆನ್ಷನ್ ಇರಲ್ಲ ನೋಡಿ ಇದು ಬ್ಯಾಟರಿ ಬಂದ್ಬಿಟ್ಟು ನಾರ್ಮಲ್ ನೀವು ನೋಡೋಂಗಿದ್ರೆ 900 to 950 मार्केट नल्ली अवेलेबल इदे इदु नम ब्रांड नम एक्सक्लूसिव ब्रांड नम अंगडिनल्ली तगोंड्रे निमगे इदे बैटरी 560 रूपायिगे 1 इयर वारंटी जोते कोड्तीवी हळे बैटरी कोट्रे निमगे इदु 3200 रूपायिगे बैटरी बरुत्ते हळे बैटरी कोट्टि 3200 ओके हलो स्नेहितरे वेलकम बैक टू ऑटोमोबाइल्स वर्ल्ड कन्नड यूट्यूब चैनल नानु निम्म हेमंत माताड्तिरोदु सो नानु इवत्तु एल्लिदीनि अंद्रे जेसी रोड लालबाग मेन गेट मावळ्ळिनल्लिरो एसकेएस बैटरी पॉइंट अल्लि इदीनि सो निम्म साकष्टु जन नम्म चानल कडेयिंद तुम्बा जन गाडी आगिरबहुदु हागे कार आगिरबहुदु तुम्बा जन तगोंडिर्तीरा बेरे बेरे शोरूम्गे होगि सो निम्म कारल्ले अथवा गाडिनल्लि बैटरी केट्टोगिरबहुदु अथवा एनादरू रिपेरी आगिरबहुदु बैटरिगे सो अदक्केल्ल इल्लि ओंदु सॉल्यूशन इदे सो वर्क फ्रॉम होम अंत तुम्बा जन माड्ता इर्तीरा सो ಕೆಲವು ಕಡೆ ಕರೆಂಟ್ ಇರಲ್ಲ ನೀಟಾಗಿ ಸೊ ಅವರಿಗೆಲ್ಲ ಯು ಪಿ ಎಸ್ ಆಗಿರ್ಬೋದು ಹಾಗೆ ಗಾಡಿಗೆ ಬ್ಯಾಟ್ರಿ ಆಗಿರ್ಬೋದು ಅದೆಲ್ಲನೂ ಇಲ್ಲಿ ಸಿಗುತ್ತೆ ನಿಮಗೆ ಸೊ ಇವಾಗ ಫಸ್ಟು ಶೋರೂಮ್ ಓನರ್ನ ಚಾನಲ್ಗೆ ಇಂಟ್ರೊಡಕ್ಷನ್ ಮಾಡಿಕೊಂಡು ಅವರ ಶೋರೂಮ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಅವ್ರ ಹತ್ರ ಬ್ಯಾಟ್ರಿ ಎಲ್ಲ ಹೆಂಗೆಂಗಿದೆ ಹಾಗೆ ಯಾವ ಥರ ಟೆಕ್ನಾಲಜಿ ಇದೆ ಆ ಬ್ಯಾಟ್ರಿನಲ್ಲಿ ಎಲ್ಲ ತಿಳ್ಕೊಳ್ಳೋಣ ಸೊ ಬನ್ನಿ ಫಸ್ಟು ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ತೊಗೊಳ್ಳೋಣ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ವೀಡಿಯೋಸ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ सो निम्गे डीटेल्स एल्ल कोडोदक्के लाली अवरु नम्म जोतेयल्ल इद्दारे नमस्ते सर नमस्ते सो निम्म शोरूम बग्गे हागे निम्म बग्गे ओंदु सण्ण इंट्रोडक्षन कोडि सर सर बेसिकली नावु टू व्हीलर बग्गे टू व्हीलर बैटरी सेल माडोदु आल ओवर कर्नाटक रीसेलर्स अथवा यूपीएस बैटरी इरली मने कार बैटरी इरली मने जनरेटर बैटरी इरली अथवा निम्म टू व्हीलर इरली एल्ल होलसेल आगि ओळ्ळे प्रैस नल्ली निम्गे इल्ली अडजस्ट माडि कोड्तीवि अथवा इन्न सर्विस बग्गे अथवा डीटेल्स निम्गे एनादरू तोंदरे कोट्रे ಅದೆಲ್ಲ ನಿಮಗೆ ತಿಳಿಸ್ತೀವಿ ಸರ್ವಿಸ್ ಬಗ್ಗೆ ಸ್ವಲ್ಪ ಮಾಡ್ಕೊಡ್ತೀವಿ ಸೋ ನಿಮ್ಮ ಶೋರೂಮ್ ನಲ್ಲಿ ಲೈಕ್ ಯಾವ ಯಾವ ತರ ಬ್ಯಾಟರಿ ಇದೆ ಅವೈಲೇಬಲ್ ಹೆಂಗಿದೆ ಸರ್ ನಮ್ಮತ್ರ ನಿಮಗೆ ಆಲ್ ಓವರ್ ಕರ್ನಾಟಕ ಏನೇನ್ ಬ್ಯಾಟರಿ ಸಿಗ್ತಾ ಇದೆ ನಿಮಗೆ ಈಚ್ ಅಂಡ್ ಎವ್ರಿ ಬ್ರಾಂಡ್ ನಿಮಗೆ ಇಲ್ಲಿ ಕೊಡ್ತೀವಿ ಸರ್ ಅಥವಾ ನಮ್ಮತ್ರ ಬ್ಯಾಟರಿ ಇಲ್ಲ ಅಂದ್ರೆ ನಿಮಗೆ ಬೇಕೇ ಬೇಕಂದ್ರೆ ಇಂಪೋರ್ಟೆಡ್ ಬ್ಯಾಟರೀಸ್ ಕೂಡ ಇಲ್ಲಿ ನಿಮಗೆ ತರಿಸ್ಕೊಡ್ತೀವಿ ಇಂಪೋರ್ಟೆಡ್ ಇರಲಿ ಅದು ಹಾರ್ಲಿ ಡೇವಿಡ್ಸನ್ ಇರಲಿ ಅಥವಾ ತುಂಬಾ ಕಾಸ್ಟ್ಲಿ ಒಂದು ನಮ್ದು ಬಿ ಎಮ್ ಡಬ್ಲ್ಯೂ ಬೆನ್ಸ್ ಆಡಿ ಅಥವಾ ಏನು ಗಾಡಿಗೆ ಬ್ಯಾಟ್ರಿ ಬೇಕಾಗಿರುತ್ತೆ ನಿಮಗೆ ನಮ್ಮ ಹತ್ರ ಇಲ್ಲ ಅಂದ್ರೆ ಬೇರೆ ಅರೇಂಜ್ ಮಾಡಿ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೀನಿ ಸರ್ ಓಕೆ ಓಕೆ ಸೊ ನಾನು ಅವಾಗಲೇ ನೋಡಿದೆ ಬಂದಾಗ ನಿಮ್ಮ ಹತ್ರ ಬ್ಯಾಟ್ರಿ ಸ್ಟೋರ್ ಎಲ್ಲ ನೋಡ್ತಾ ಇದ್ದೆ ಹೆಂಗೆ ಹೆಂಗೆ ಬ್ಯಾಟ್ರೀಸ್ ಅವೈಲೇಬಲ್ ಇದೆ ಅಂತ ಸೊ ಅವಾಗ ಯು ಪಿ ಎಸ್ ಎಲ್ಲನೂ ನೋಡಿದೆ ಜಸ್ಟ್ 3500 ಅಷ್ಟು ಅಂದರು ರೇಟು ಅದೆಲ್ಲ ಹೆಂಗಿದೆ ಸರ್ ಸರ್ ಇವತ್ತು ಕಾಪರ್ ರೇಟ್ ಜಾಸ್ತಿ ಆಗಿದ್ದ ಪರಿಸ್ಥಿತಿಗೆ ಯು ಪಿ ಎಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ 5500 ರೂಪಾಯಿ ಯು ಪಿ ಎಸ್ ಆಗಿದೆ ನಮ್ಮ ಹತ್ರ ಏನು ಮಾಡಿದ್ದೀವಿ ಅಂದರೆ ಹಳೆ ಯು ಪಿ ಎಸ್ ರೆಡಿ ಮಾಡಿ ಇಟ್ಟಿರ್ತೀವಿ ಅದು ನಿಮಗೆ 2500 3000 ಯು ಪಿ ಎಸ್ ಎಲ್ಲ ಕೊಡ್ತೀವಿ ನಿಮ್ಗೆ ಹಳೇದು ಯು ಪಿ ಎಸ್ ಯಾವುದಾದ್ರೆ ಅದಕ್ಕೂ ಬೈ ಬ್ಯಾಕ್ ಇರುತ್ತೆ ಅದೊಂದು 1000 ರೂಪಾಯಿ ಲೆಸ್ ಮಾಡಿ ನಿಮ್ಗೆ 1500 ಯು ಪಿ ಎಸ್ ಬರುತ್ತೆ ನಿಮಗೆ ಅದೇ ನಿಮ್ಗೆ ಹೊಸ ಯು ಪಿ ಎಸ್ ತಗೊಳಂಗಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಒಂದು 6200 ಇದೆ ಹೊಸ ಯು ಪಿ ಎಸ್ ಕೂಡ ನಿಮಗೆ ಒಂದು 4500ಗೆಲ್ಲ ಕೊಡಿಸ್ಬಿಡ್ತೀವಿ ಏನು ರೇಟ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ಅದಕ್ಕಿಂತ 900 ರೂಪಾಯಿ 700 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ನಿಮಗೆ ಏನು ಅಡ್ವಾಂಟೇಜ್ ಇದ್ರೆ ಸರ್ವಿಸ್ ಅಡ್ವಾಂಟೇಜ್ ಹೌದೌದು ನಮ್ಮ ಸರ್ವಿಸ್ ಟೀಮ್ ಇದೆ ಬರೀ ಯು ಪಿ ಎಸ್ ಆಗೋದು ಪ್ರಶ್ನೆ ಇಲ್ಲ ಕಂಪ್ಲೇಂಟ್ ಬಂದರೆ ಏನು ಮಾಡೋದು ಸರ್ವಿಸ್ ನೀವು ಫೋನ್ ಮಾಡಿದ್ರೆ ವಿತಿನ್ 1 ಡೇ ನಿಮಗೆ ಸರ್ವಿಸ್ ಅವೈಲೇಬಲ್ ಮಾಡಿಕೊಡ್ತೀವಿ ಸರ್ ಓಕೆ ಓಕೆ ಸೊ ಹಾಗೆ ಇವಾಗ ಲೈಕ್ ಕೆಲವು ಜನ ಅನ್ಕೊಂತಿರ್ತೀರ ಇನ್ಸ್ಟಾಲೇಷನ್ ಎಲ್ಲ ತುಂಬ ಅದಕ್ಕೂ ಚಾರ್ಜಸ್ ಮಾಡ್ತಾರೆ ಆಮೇಲೆ ನಿಮಗೆ ಹೆಂಗೆ ಇನ್ಸ್ಟಾಲ್ ಮಾಡೋದು ಅದೆಲ್ಲನೂ ಹೇಳ್ತಾರೆ ಸರ್ ಆಮೇಲೆ ಇವಾಗ ಲೈಕ್ ಕೆಲವರು ನಮ್ಮ ಚಾನಲ್ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಏನಾದರೂ ಆಫರ್ಸ್ ಹುಡುಕ್ತಿರ್ತಾರೆ ಸೊ ಇವತ್ತಿನ ವಿಡಿಯೋಗೆ ಏನೇನು ಆಫರ್ಸ್ ಎಲ್ಲ ಇದೆ ಸರ್ ಸರ್ ಇವತ್ತು ನಮ್ಮ ಹತ್ರ ಬ್ಯಾಟ್ರಿ ಯು ಪಿ ಎಸ್ ಆಗಿದ್ರೆ ನಿಮ್ಮ ಹಳೆ ಬ್ಯಾಟ್ರಿಗೆ ಗೊತ್ತಿರಲ್ಲ ಕೆಲವರು ಜನಗೆ ಹಳೆ ಬ್ಯಾಟ್ರಿಗೆ ನಿಮಗೆ ಅಟ್ಮೋಸ್ಟ್ 2000 ಟು 2500 ಮೈನಸ್ ಆಗುತ್ತೆ ಅದು ಕೆಲವರು ಬ್ಯಾಟ್ರಿ ಅವ್ರು ಏನು ಮಾಡ್ತಾರೆ ಬ್ಯಾಟ್ರಿ ಹೊಸದು ಕೊಟ್ಟು 9000ಕ್ಕೆ ಬ್ಯಾಟ್ರಿ ಕೊಟ್ಟು ಹಳೆ ಬ್ಯಾಟ್ರಿ ಲೆಸ್ಸೇ ಮಾಡಲ್ಲ ನಿಮ್ಮಿಂದ 9000 ರೂಪಾಯಿ ಬ್ಯಾಟ್ರಿ ತೊಗೊಂಡು ಹಳೆ ಬ್ಯಾಟ್ರಿ 2500 ಲೆಸ್ ಆಗುತ್ತೆ ಅದೇ ಬ್ಯಾಟ್ರಿ ನಿಮಗೆ 9000 ರೂಪಾಯಿ ಬರೋದು ಇಂದ 6500 7000ಕ್ಕೆ ಬ್ಯಾಟ್ರಿ ಬೀಳುತ್ತೆ ಅದು ಒಂದು ಡಿಸ್ಕೌಂಟ್ ಇರುತ್ತೆ ನಿಮಗೆ ಅದು ಪಕ್ಕ ಏನಿರುತ್ತೆ ದೊಡ್ಡ ಬ್ಯಾಟ್ರಿ ಇದ್ರೆ ಇನ್ನೂ ಒಂದು 500 ರೂಪಾಯಿ ಜಾಸ್ತಿ ಬರುತ್ತೆ 3000 ರೂಪಾಯಿ ಬರೀ ಹಳೆ ಬ್ಯಾಟ್ರಿ ಲೆಸ್ ಆಗುತ್ತೆ ಅಥವಾ ನಿಮ್ಮ ಹತ್ರ ಯು ಪಿ ಎಸ್ ಹಳೇದಿರಲಿ 500-800 ರೂಪಾಯಿ ಅದಕ್ಕೆ ಕೂಡ ಲೆಸ್ ಆಗುತ್ತೆ ನಿಮಗೆ ಫ್ರೀ ಆಗಿ ಇನ್‌ಸ್ಟಾಲೇಷನ್ ಇರುತ್ತೆ ಅದರಲ್ಲಿ ವೈರಿಂಗ್ ಇರಲ್ಲ ವೈರಿಂಗ್ ಅಂದ್ರೆ ಮನೆಯಲ್ಲಿ ಇರುತ್ತೆ ಅದು ವೈರಿಂಗ್ ಮಾಡೋಂಗಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಇಲ್ಲ ಅಂದ್ರೆ ಇನ್‌ಸ್ಟಾಲೇಷನ್ ನೀವು ವಿತ್ ಇನ್ 5-10 ಕಿಲೋಮೀಟರ್ಸ್ ಎಲ್ಲೂನು ಹೇಳಿ ಟ್ರಾನ್ಸ್‌ಪೋರ್ಟ್ ಇನ್‌ಸ್ಟಾಲೇಷನ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದೊಂದು ಚಾರ್ಜಸ್ ಇರುತ್ತೆ ಎವ್ರಿ 3-6 ಮಂತ್ ನಿಮಗೆ ನೆಸೆಸಿಟಿ ಇದ್ರೆ ಮೇಂಟೆನೆನ್ಸ್ ಮಾಡೋಂಗಿದ್ರೆ ನಮ್ಮ ಫೋನ್ ಮಾಡಬಹುದು ಅದೊಂದು 300 ರೂಪಾಯಿ ಚಾರ್ಜ್ ಇರುತ್ತೆ ಅದು ಬೇಕಾಗಿಲ್ಲ यूपीएस के ಎಲ್ಲ ಮೇಂಟೆನೆನ್ಸ್ ಬ್ಯಾಟರಿ ಕೊಡೋದೆಲ್ಲ ತುಂಬಾ ಹೈ ಕ್ಲಾಸ್ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಬಟ್ ನಿಮಗೆ ಸರ್ ಬಂದು ನೋಡ್ಕೊಳ್ಳಿ ಸರ್ವಿಸ್ ಮಾಡಿ ಸರ್ ಅಂದ್ರೆ 300 ನಾಮಿನಲ್ ಚಾರ್ಜ್ ತಗೊಳ್ತೀವಿ ಅದು ಏನಿದೆ ನಿಮಗೆ ರೆಕ್ಟಿಫೈ ಮಾಡಿ ಕೊಡ್ತೀವಿ ಓಕೆ ಓಕೆ ಸೋ ಹಾಗೆ ಇವಾಗ ಲೈಕ್ ಕೆಲವರು ಇವಾಗ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡೋದು ಅದೆಲ್ಲಾನು ಹೇಳ್ತಾ ಇರ್ತಾರೆ ಸರ್ ಅದು ಒಂದು ಟೈಮ್ ನೀವು यूपीएस ಬ್ಯಾಟರಿ ನಮ್ಮ ಕಡೆ ಆಗಿಬಿಟ್ಟು ಬಿಟ್ಬಿಟ್ರೆ ನಮ್ಮ ಪರ್ಸನ್ ಹೋಗಿ ನಮ್ಮ ಎಂಪ್ಲಾಯ್ ಹೋಗಿ ಒಂದು ಸ್ಟಿಕ್ಕರ್ ಹಾಕಿಬಿಡ್ತಾರೆ ಅಲ್ಲಿ यूपीएस ಬ್ಯಾಟರಿ ಜೊತೆ ಸರ್ವಿಸ್ ನಂಬರ್ ಅಂತ ಯಾವಾಗ ಬೇಗ ನಿಮಗೆ ಏನು ತೊಂದರೆ ಇದೆ ಅದು ನಂಬರ್ಗೆ ಫೋನ್ ಮಾಡಿಬಿಟ್ರೆ ವಿತ್ ಇನ್ 1 ಡೇ ಸರ್ವಿಸ್ಗೆ ಪರ್ಸನ್ ಅಲ್ಲಿ ಇರುತ್ತೆ ನಿಮಗೆ ಓಕೆ ಓಕೆ ನಿಮಗೆ ಏನು ನೆಸೆಸಿಟಿ ಬೇರೆ ಕಂಪ್ನಿಗೆ ಫೋನ್ ಮಾಡೋದು ಮೈಕ್ರೋಟೆಕ್ ಫೋನ್ ಮಾಡಿ ಬ್ಯಾಟರಿ ಅವ್ರಿಗೆ ಅಮ್ರಾನ್ ಫೋನ್ ಮಾಡಿ ಏನಿಲ್ಲ ನಮ್ಮ ಹತ್ರ यूपीएस ಬ್ಯಾಟರಿ ಏನು ತಗೊಳ್ತೀವಿ ಅದು ನಮ್ಮ ಕಡೆಯಿಂದ ಸರ್ವಿಸ್ ಇರುತ್ತೆ ಎಷ್ಟುವರೆಗೂ ಬ್ಯಾಟರಿ ಎಷ್ಟುವರೆಗೂ ಇರುತ್ತೆ ನಮ್ಮ ಕಡೆ ಸರ್ವಿಸ್ ಇರುತ್ತೆ ನಿಮಗೆ ಫ್ರೀ ಓಕೆ ಓಕೆ 3 ಮಂತ್ಸ್ ಇರಲಿ 6 ತಿಂಗಳು ಇರಲಿ ವರ್ಷಕ್ಕೆ 3 ಸತಿ ಬರಲಿ ದಿಸಕ್ಕೆ 2 ಸತಿ ಫೋನ್ ಬರಲಿ सर्विस ಬಗ್ಗೆ ಏನು ಟೆನ್ಷನ್ ತಗೋಬಾರದು ಅಂದ್ರೆ ನಮ್ಮತ್ರ ಕನೆಕ್ಷನ್ ಅಲ್ಲಿ ಇರಬೇಕು ಓಕೆ ಓಕೆ ನಮ್ಮತ್ರ ಬ್ಯಾಟರಿ ತಗೊಂಡಿರಬಹುದು ಅಥವಾ ಇನ್ನು ಬೇರೆ ಕಡೆ ತಗೊಂಡಿರ್ತೀರಿ ಬ್ಯಾಟರಿ ಅದಕ್ಕೆ ಸರ್ವಿಸ್ ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದು ನಾಮಿನಲ್ ವಾಟ್ ಅವರ್ ದ ಕಾಸ್ಟ್ ಇರುತ್ತೆ 900 ರೂಪಾಯಿ 800 ರೂಪಾಯಿ ಏನಿದ್ರೆ ತಗೊಳ್ತೀವಿ ಏನಿದ್ರೆ ರೆಕ್ಟಿಫೈ ಮಾಡ್ಕೊಡ್ತೀವಿ ಸರ್ವಿಸ್ ಬಗ್ಗೆ ಅಂತೂ ಸ್ವಲ್ಪ ನಮ್ಮ ಹೈ ಕ್ಲಾಸ್ ಟೀಮ್ ಇದೆ ಆಲ್ ಓವರ್ ಬೆಂಗಳೂರು ನಮ್ಮ ಮೆಜಾರಿಟಿ ಇನ್‌ಸ್ಟಾಲೇಷನ್ ನಮ್ಮದೇ ನಡೀತಾ ಇರೋದು ಸಿಂಗಲ್ ಇನ್‌ಸ್ಟಾಲೇಷನ್ ಮೇಜರ್ ಇನ್‌ಸ್ಟಾಲೇಷನ್ ಬೇರೆ ಇರುತ್ತೆ ಅದು ಇನ್ಸ್ಟಿಟ್ಯೂಷನ್ ಕಾಲೇಜ್ ವಗೈರಾ ಸರ್ ಏನೇನಿದೆ ಸರ್ವಿಸ್ ಕೊಡೋಣ ಸರ್ ಏನು ಟೆನ್ಷನ್ ಸೊ ಹಾಗೆ ಇನ್ನೊಂದೇನಂದರೆ ಲೈಕ್ ಕೆಲವರು ಹೊರಗಡೆ ಎಲ್ಲೋ ಒಂದು ಶಾಪಲ್ಲಿ ಬ್ಯಾಟ್ರಿ ತೊಗೊಂಡಿರ್ತೀರ ಬಟ್ ಆ ಬ್ಯಾಟ್ರಿ ಅಂಗಡಿ ಬಂದ್ಬಿಟ್ಟು ಒಂದು 3 months 6 months ಆದಮೇಲೆ ಮುಚ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸೊ ಅವರು ವ್ಯಾರಂಟಿ ಬ್ಯಾಟ್ರಿ ಹೋಗ್ಬಿಟ್ಟಿರುತ್ತೆ ರಿಪೇರ್ ಏನೋ ಆಗಿರುತ್ತೆ ಲೈಕ್ ಅದನ್ನೆಲ್ಲನೂ ಡಿಸ್ಪೋಸಲ್ಲು ಇಲ್ಲ ಅದಕ್ಕೆ ವ್ಯಾರಂಟಿ ಇರುತ್ತೆ ಅದನ್ನು ಹೆಂಗೆ ತೊಗೊಳ್ಳೋದು ಅಂದರೆ ಅದನ್ನೆಲ್ಲನೂ ಬೇಕಂದರೆ ಮಾಡಿಸ್ಕೊಡ್ತಾರೆ ಇವರು ಸೊ ಅದನ್ನು ಅಂದಿದ್ರೆ ಆವಾಗಲೇ ಸರ್ ಇನ್ನೊಂದು ಏನಂದರೆ ನಮ್ಮದ್ರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ನಮ್ಮ ಹತ್ರ ತಗೊಂಡಿರೋದು ಬ್ಯಾಟ್ರಿ ನಾವು ಮಾಡೇ ಕೊಡ್ತೀವಿ ಅದೇನೋ ಬೇರೆಯವ್ರ ಹತ್ರ ತಗೊಂಡಿದ್ರೇನು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಏನು ಬ್ಯಾಟ್ರಿ ತಗೊಂಡಿದ್ದೀರಾ ಅದ್ರ ಜೊತೆ ನಿಮ್ಮ ಪಕ್ಕ ಡಾಕ್ಯುಮೆಂಟ್ಸ್ ವಾರಂಟಿ ಕಾರ್ಡ್ ಇದ್ದರೆ ಅಂಡರ್ ವಾರಂಟಿ ಇದ್ದರೆ ನಿಮಗೆ ಒಂದು 200-300 ಸರ್ವಿಸ್ ಚಾರ್ಜ್ ತೊಗೊಂಡು ರಿಪ್ಲೇಸ್ ಮಾಡಿ ಕೊಡ್ತೀನಿ ಅಥವಾ ಏನಾದರೂ ಎಲ್ಲಿನೂ ತೊಗೊಳ್ಳಿ ಕಾಶ್ಮೀರಿಂದ ಕನ್ಯಾಕುಮಾರಿಯಲ್ಲಿ ಏನೇನು ತೊಗೊಳ್ಳಿ ನೀವು ಬ್ಯಾಟ್ರಿ ನಿಮ್ಗೆ ಚೇಂಜ್ ಮಾಡಿ ಕೊಡ್ತೀವಿ ಅದೊಂದು 4 ದಿವಸ ಸರ್ವಿಸ್ ಟೈಮ್ ಇರುತ್ತೆ ಅದೇನೇನು ಪೇಪರ್ ವರ್ಕ್ ಇರುತ್ತೆ ಸ್ವಲ್ಪ ಪೇಪರ್ ವರ್ಕ್ ಆಗಿ ಕ್ಲಿಯರಾಗಿ ಕೊಟ್ಟರೆ ನಿಮಗೆ ರಿಪ್ಲೇಸ್ ಮಾಡಿ ಕೊಟ್ಬಿಟ್ಟು ವಿತ್ ಇನ್ 2 days 100%. ಓಕೆ ಓಕೆ ಹಾಗೆ ಇನ್ನೊಂದೇನಂದರೆ ಸ್ಪೆಷಲ್ ಇವರು ಆ ಶೋರೂಮ್ನಲ್ಲಿ ಇವಾಗ ಲೈಕ್ ಇವ್ರದೇ ಒಂದು ಸ್ಪೆಷಲ್ ಬ್ರ್ಯಾಂಡ್ ಇದೆ ಲಾಲಿಸ್ ಬ್ಯಾಟ್ರಿ ಅಂತ ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಹಾಗೆ ಸರ್ ಅದು ಮಾರ್ಕೆಟ್ನಲ್ಲಿ ಇರಲಿ ನಿಮಗೆ ಎಕ್ಸೈಟ್ ಗೊತ್ತಿರುತ್ತೆ ಅಮ್ರಾನ್ ಗೊತ್ತಿರುತ್ತೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುತ್ತೆ ಬಟ್ ಏನಂದರೆ ಸರ್ವಿಸ್ ಬಗ್ಗೆ ಹೋದರೆ ನಮ್ಮದಿಲ್ಲ ನಿಮ್ಮದಿಲ್ಲ ಅಂತ ಕಸ್ಟಮರ್ಗೆ ಡಿಸ್ಕರೇಜ್ ಮಾಡಿ ಕಳಿಸ್ಬಿಡ್ತಾರೆ ಅಥವಾ ಅದು ಏನು ಮಾಡಿದ್ದೀವಿ ಅಂದರೆ ನಮ್ಮದು ಓನ್ ನೆಟ್ವರ್ಕ್ಗೆ ನಾವು ಏನು ಬ್ಯಾಟ್ರಿ ಕೊಡ್ತೀವಿ ನಮ್ಮದು ಸ್ನೇಹಿತರು ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಿರುತ್ತೆ ಅವ್ರಿಗೆ ಏನಂದರೆ ಒಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಅಂತ ಮಾಡಿಕೊಟ್ಟಿದ್ದೀವಿ ಏನಂದರೆ ಈ ಬ್ಯಾಟ್ರಿ ನಮ್ಮ ಕಡೆಯಿಂದಾನೇ ಸೇಲ್ ಆಗಿದೆ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸ್ ಅದರಿಂದ ಒಂದು ಬ್ಯಾಟ್ರಿ ಸ್ವಲ್ಪ ಲೋ ಕಾಸ್ಟ್ನಲ್ಲಿ ಲಾಂಚ್ ಮಾಡಿದ್ದೀನಿ ಇದೇ ಸೇಮ್ ಬ್ಯಾಟ್ರಿ ನಿಮಗೆ ಎಕ್ಸೈಡ್ ಇರಲಿ ಅಮ್ರಾನ್ ಇರಲಿ ನಿಮಗೆ 1200 ರುಪೀಸ್ ಸಿಗುತ್ತೆ ಓಕೆ ಓಕೆ ನಮ್ದು ಇದರಲ್ಲಿ ಏನಾಗುತ್ತೆ ನಮ್ಮ ಫ್ರೆಂಡ್ಸ್ಗೆ ಅಂತ ಲಾಂಚ್ ಮಾಡಿರೋದು ಬ್ಯಾಟ್ರಿ ಒಂದು 600-700ಗೆ ನಿಮಗೆ ಸೇಮ್ ಬ್ಯಾಟ್ರಿ ವಿತ್ 1 year ವಾರಂಟಿ ಬರುತ್ತೆ ವಿತೌಟ್ ವಾರಂಟಿ ಇಲ್ಲ 1 year ವಾರಂಟಿ ನಿಮ್ಗೆ ರೀಪ್ಲೇಸ್ಮೆಂಟ್ ಇರುತ್ತೆ ಸೆಂಟ್ರಲ್ನಲ್ಲಿ ತೊಗೊಂಡು ಬಂದು ಕೊಟ್ಟರೆ ವಿತಿನ್ 15 to 20 minutes ನಿಮ್ಮ ಬ್ಯಾಟ್ರಿ ರೀಪ್ಲೇಸ್ ಆಗುತ್ತೆ ಓಕೆ ಓಕೆ ಸೊ ನೀವು ನೋಡ್ಬೋದು ಸೊ ಇವ್ರದೇ ಬ್ಯಾಟ್ರಿ ಸೊ ಲೋಗೋನಲ್ಲಿರೋದು ಇವರೇ ಸೊ ಇವಾಗ ಓಲ್ಡ್ ಬ್ಯಾಟ್ರಿ ಎಲ್ಲ ಕೆಲವರು ಓಲ್ಡ್ ಬ್ಯಾಟ್ರಿ ಕೊಟ್ಬಿಟ್ಟು ಹೊಸ ಬ್ಯಾಟ್ರಿ ತೊಗೊತಾರೆ ಅದೆಲ್ಲ ಹೋದರೆ ಓಲ್ಡ್ ಬ್ಯಾಟ್ರಿನೆಲ್ಲ ಎಷ್ಟಕ್ಕೆ ತೊಗೊತೀರಾ ಸರ್ ನಿಮಗೆ ಅದೇ ಸರ್ ಡಿಪೆಂಡ್ಸ್ ನಿಮಗೆ 2-wheeler ಬ್ಯಾಟ್ರೀಸ್ ಸ್ಟಾರ್ಟ್ ಮಾಡಿದ್ರೆ 2-wheeler ಬ್ಯಾಟ್ರೀಸ್ ಮೆಜಾರಿಟಿ ಬ್ಯಾಟ್ರೀಸ್ ತೊಗೊಂಡ್ರೆ ಹಳೆ ಬ್ಯಾಟ್ರಿಗೆ 100 ರೂಪಾಯಿ ಲೆಸ್ ಆಗುತ್ತೆ ಸರ್ ಅದು ಸ್ವಲ್ಪ ದೊಡ್ಡದಿದ್ದರೆ ಒಂದು ಸೈಜ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೈಜ್ನಲ್ಲಿ ಚೇಂಜ್ ಇದ್ದರೆ ಒಂದು 150-200 ರೂಪೀಸ್ ಆಗುತ್ತೆ ಇದು ಬಂದುಬಿಟ್ಟು 2-wheeler ಬ್ಯಾಟ್ರೀಸ್ ರಿಪ್ಲೇಸ್ಮೆಂಟ್ ಅಥವಾ ಮಾರ್ಕೆಟ್ನಲ್ಲಿ ನೀವು ಹೋಗಿ ಬ್ಯಾಟ್ರಿ ತೊಗೊಂಡಿರ್ತೀರಾ ಮೆಕ್ಯಾನಿಕ್ಸ್ಗೆ ಫ್ರೀಯಾಗಿ ಬ್ಯಾಟ್ರಿ ಕೊಟ್ಬಿಡ್ತೀರಾ ಅದು ರಿಪ್ಲೇಸ್ಮೆಂಟ್ ನಿಮ್ಗೆ ರಿಜಿಸ್ಟರ್ ಆಗಲ್ಲ ಇದು ನೋಡಿ ನಿಮ್ಮ ಹಳೆ ಬ್ಯಾಟ್ರಿ ಕೊಟ್ಟರೆ ಒಂದು 200 ರೂಪೀಸ್ ಲೆಸ್ ಆಗುತ್ತೆ ಅಥವಾ ನಿಮ್ಮ ಎಕ್ಸಾಂಪಲ್ ಒಂದು ಡ್ಯೂಕ್ ಬ್ಯಾಟ್ರಿ ತೊಗೊಂಡು ಅನ್ಸ್ಕೊಳ್ಳಿ MRP 2500 ನಿಮಗೆ ಮಾರ್ಕೆಟ್ ಮೆಕ್ಯಾನಿಕ್ ಹತ್ರ ಹೋದರೆ MRP ಹಾಕ್ತಾರೆ ನಿಮಗೆ 2500 ಪ್ಲಸ್ ಅದ್ರ ಜೊತೆ ಹಳೆ ಬ್ಯಾಟ್ರಿ ಕೂಡ ಅಲ್ಲಿ ಫ್ರೀ ಆಗಿ ಬಿಟ್ಬಿಡಬೇಕು ನಮ್ಮ ಹತ್ರ ಬಂದರೆ ಏನಾಗುತ್ತೆ 2500 ರುಪೀಸ್ ಬ್ಯಾಟ್ರಿ ನಿಮಗೆ 1700 ರುಪೀಸ್ ಬ್ಯಾಟ್ರಿ ಸಿಗುತ್ತೆ ಜಸ್ಟ್ 1700 ಅದು ಅದರಲ್ಲಿ 200 ರುಪೀಸ್ ಮೈನಸ್ ಕೂಡ ಆಗಿಬಿಡುತ್ತೆ ನಿಮಗೆ ಟೋಟಲ್ ಬ್ಯಾಟ್ರಿ ಕಾಸ್ಟ್ ಬಂದ್ಬಿಟ್ಟು 1500 ಆಗುತ್ತೆ अदर हले बैटरी निम्म मेन रिप्लेसमेंट अब नहीं नम को मडकू यावग बेकंद्रू ओंद स्क्रैप आद्रेनू कासु बरुत्ते निमगे अदु निम्म प्रॉपर्टी अदे मेन डिस्कौंट इल्ली हले बैटरी डिस्कौंट मेन इरुत्ते निमगे सो बन्नी इवाग बेरे यूपीएस आगिरबहुदु मत्ते बेरे बेरे बैटरीगಳೆಲ್ಲ ಇದೆ ಅದು ನಿಮಗೆ ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ಬೆಲೆನಲ್ಲೇ ಈ ಶೋರೂಮ್ ನಲ್ಲಿ ನಿಮಗೆ ಕೊಡ್ತಾರೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಳ್ಳೋಣ ಆಮೇಲೆ ಮಿಕ್ಕಿ ಪ್ರೊಸೀಜರ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ सो इवाग नम मुंदे ओंदु एरान बैटरीस अंत इदे एरान बैटरीस अंड यूपीएस नम मुंदे इदे इदर बग्गे हेळि सर डीटेल्स एल्ल सर इदर बंदबिट्टु निमगे मैक्रोटेक 850 अंत इदु मार्केट प्रैस बंदबिट्टु एमआरपी 7900 इदे निमगे इदु बरोदु नार्मल रेट नल्लि 4.5 इदे ओके ओके नम्म हत्र स्पेशल प्रैस एनु सिगुत्ते अंद्रे 3800 रूपायिगे 2 वर्ष फ्री सर्विस कोड्तीवि यानंद्रे निम्म हळ्ळि यूपीएस सर्विस तगोंड होगिद्रे रिपेयर आगिद्रे 1000 रूपाಯಿ ತಗೋಬಿಡ್ತಾರೆ ಸರ್ವಿಸ್ ಅವರು ಇದು ಏನಂದ್ರೆ 2 ವರ್ಷ ಫ್ರೀ ಸರ್ವಿಸ್ 1 ರೂಪಾಯಿ ನೀವು ಕಂಪನಿ ಕಡೆ ಅವರಿಗೆ ಕೊಡಂಗಿಲ್ಲ ಏನು ನಿಮಗೆ ತೊಂದರೆ ಇದ್ರೆ ಅಕಸ್ಮಾತ್ ಕರೆಂಟ್ ಹೋಗಿದ್ರೆ ಫ್ಯೂಸ್ ಹೋಗಿದ್ರೆ ವಿತ್ ಇನ್ 24 ಅವರ್ಸ್ ಕಂಪನಿ ಕಡೆಯಿಂದ ಫೋನ್ ಮಾಡಿದ್ರೆ ಸರ್ವಿಸ್ ನಂಬರ್ ಗೆ ನಿಮಗೆ ಅವರು ಒಂದು ಸರ್ವಿಸ್ ಎಂಪ್ಲಾಯ್ ಬರುತ್ತೆ ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ 24 ಅವರ್ಸ್ ಮಿನಿಮಮ್ ಟೈಮ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಕೆಲವು ಟೈಮ್ ಸ್ವಲ್ಪ ಕಾಲ್ಸ್ ಜಾಸ್ತಿ ಇರುತ್ತೆ ಸರ್ವಿಸ್ ಮಾಡೋಕೆ ಕಷ್ಟ ಆಗುತ್ತೆ 48 ಅವರ್ಸ್ ತಗೊಳ್ತೀವಿ 2 ದಿವಸ ವಿತ್ ಇನ್ 2 ಡೇಸ್ ಇನ್ ಎನಿ ಕಾಸ್ಟ್ ನಿಮಗೆ ಸರ್ವಿಸ್ ಅಂತ ಮೈಕ್ರೋಟೆಕ್ ಸರ್ವಿಸ್ ಸಿಗುತ್ತೆ ನಿಮಗೆ ಓಕೆ ಓಕೆ ಇದೆ ಸೋ ಹಾಗೆ ಇದು ಬ್ಯಾಟರಿ ಬಗ್ಗೆ ಎಲ್ಲ ಹೇಳಿ ಸರ್ ಸರ್ ಇದು ನೋಡಿ ನಾವು ಯುಪಿಎಸ್ ಜೊತೆ ನಮ್ಮ ಬ್ಯಾಟರಿ ಕೊಡ್ತೀವಿ ಒಂದು ಇದು ಬಂದ್ಬಿಟ್ಟು ಆರನ್ ಅಂತ ತುಂಬಾ ಹೈ ಕ್ಲಾಸ್ ಬ್ಯಾಟರಿ ಟ್ಯೂಬ್ಯುಲರ್ ಬ್ಯಾಟರಿ ಮಾರ್ಕೆಟ್ ನಲ್ಲಿ ನೀವು ಕೇಳಿರಬಹುದು बैटरी सिगुत्ते 48 ग्यारंटी बरुत्ते 36 ग्यारंटी बरुत्ते बट इदु नम्मदु आयरन बैटरी मार्केट चेंजर इदु बंदबिट्टु 76 मंथ बरुत्ते 76 मंथ अंद्रे निमगे 2.5 इयर्स वारंटी सिगुत्ते इदु बंदबिट्टु निमगे 48 फ्री ग्यारंटी बरुत्ते ನೀವು ಕೇಳಿರಬಹುದು 18 ತಿಂಗಳು ಗ್ಯಾರಂಟಿ 18 ತಿಂಗಳು ವಾರಂಟಿ ಅಂತ ನಾರ್ಮಲ್ ಬ್ಯಾಟರೀಸ್ ನಿಮಗೆ ವಾರಂಟಿ ಸಿಗೋದು ಇದು ಬಂದ್ಬಿಟ್ಟು 40 ಮಂತ್ಸ್ ಫ್ರೀ ಆಫ್ ಕಾಸ್ಟ್ ನಿಮಗೆ 1 ರೂಪಾಯಿ ಕೊಡಂಗಿಲ್ಲ 40 ಮಂತ್ಸ್ ನಿಮಗೆ ಬ್ಯಾಟರಿ ಕಂಪನಿ ಕಡೆಯಿಂದ ಫ್ರೀ ಆಗಿ ಬರುತ್ತೆ ಓಕೆ ಓಕೆ सो नहीं बैटरी नोड़बू सो इधर मेंटेनेंस अल्ल हेंगिरुत्ते सर आगे सर एक्चुअली इदु कंपनी कडेयिंद बैटरी बंदिरोदु मेंटेनेंस फ्री अंत अकस्मात निम्मे मेंटेनेंस बेकि बंद नोड्कोळ्ळि एव्री 3 मंथ्स एव्री 6 मंथ बंद नोड्कोळ्ळि अंद्रे 300 रूपी सर्विस चार्ज तगोळ्ळीवि ऑन डिमांड ओके इदु नेसेसिटी इल्ल सर्विस माडोदंतु चेक माडोदंतु ಏನು ನೆಸೆಸಿಟಿ ಇಲ್ಲ ಆರನ್ ಬ್ಯಾಟರಿ ಅಂತ ಅದು ನೀವು ಕೇಳಿರಬಹುದು ಹಳೆ ಬ್ಯಾಟರಿ ಅಂತ ತುಂಬಾ ನೀರು ಕುಡಿಯುತ್ತೆ ಸ್ಮೆಲ್ ಬರುತ್ತೆ ಅಂತ ಆರನ್ ಬ್ಯಾಟರಿ ಸ್ಪೆಷಲೈಸೇಷನ್ ಏನಂದ್ರೆ 3-4 ವರ್ಷವರೆಗೂ ನಿಮಗೆ ಏನು ಸರ್ವಿಸ್ ಮೇಂಟೆನೆನ್ಸ್ ಒಂದು ಜೀರೋ ಅಂತೂ ಏನು ಬರಲ್ಲ ನಿಮಗೆ 40 ತಿಂಗಳು ಕಂಪನಿ ಕಡೆಯಿಂದ ಫ್ರೀ ಬರುತ್ತೆ ಅಕಸ್ಮಾತ್ ನೋಡಿ ನಿಮಗೆ 39 ತಿಂಗಳು ಬ್ಯಾಟರಿ ಹೋಗಿದೆ ನೀವು ಫೋನ್ ಮಾಡ್ಕೊಂಡು ಸರ್ ಈ ತರ ನಿಮ್ಮ ಬ್ಯಾಟರಿ 5 ನಿಮಿಷ ಬರ್ತಾ ಇದೆ ಕಂಪ್ಲೇಂಟ್ ಇದೆ ಏನಿದೆ ಸರ್ವಿಸ್ ಮಾಡ್ಕೊಡಿ ಅಂದ್ರೆ ನಿಮಗೆ ಸರ್ವಿಸ್ ಮಾಡ್ಕೊಡೋದಿಲ್ಲ ಬ್ಯಾಟರಿ ಡೌನ್ ಇದ್ರೆ ಚಾರ್ಜ್ ಮಾಡ್ಕೊಡ್ತೀವಿ ಅಕಸ್ಮಾತ್ ಹೋಗಿದ್ರೆ ನಿಮ್ 39 ತಿಂಗಳಿಗೂ ಕಂಪನಿ ಕಡೆಯಿಂದ ಹೊಸ ಬ್ಯಾಟರಿ ಬರುತ್ತೆ ಅದೊಂದು 7 ಡೇಸ್ ಆಗುತ್ತೆ ನಿಮಗೆ ಬ್ಯಾಟರಿ ಬರುತ್ತೆ ಓಕೆ ಓಕೆ ಸೋ ಹಾಗೆ ಇದನ್ನ ಚಾರ್ಜರ್ ಎಲ್ಲ ಹೆಂಗಿರುತ್ತೆ ಸರ್ ಚಾರ್ಜ್ ಮಾಡೋಕೆ ಸರ್ ನೋಡಿ ಇದು ಬ್ಯಾಟರಿ ಯುಪಿಎಸ್ ಇದು ಬಂದ್ಬಿಟ್ಟು ಯುಪಿಎಸ್ ಬ್ಯಾಟರಿ ಚಾರ್ಜ್ ಮಾಡ್ತಾರೆ ಅದು ಬರಿ ನೀವು ಹೋಗ್ಬಿಟ್ಟು ಮನೆಗೆ ಆರ್ಡರ್ ಕೊಟ್ರೆ ಒನ್ ಟೈಮ್ ಇನ್‌ಸ್ಟಾಲ್ ಮಾಡ್ಬಿಟ್ರೆ ಇದು ಆಟೋಮ್ಯಾಟಿಕ್ ಇದು ನೀವು ಕರೆಂಟ್ ಹೋಗೋದು ಗೊತ್ತಾಗೋದಿಲ್ಲ ಕರೆಂಟ್ ಬರೋದು ಗೊತ್ತಾಗೋದಿಲ್ಲ ಇದು ಸೈನ್ ವೇವ್ ಅಂತ ಟೆಕ್ನಾಲಜಿ ಇದು ಅದರಿಂದ ಏನಾಗುತ್ತೆ ನೀವು ಬರಿ ಒನ್ ಟೈಮ್ ಇನ್‌ಸ್ಟಾಲೇಷನ್ ಮಾಡಬೇಕು ಅಕಸ್ಮಾತ್ ನಿಮ್ಮ ಹತ್ರ ಏನು ತೊಂದರೆ ಇದನ್ನು ಫೋನ್ ಮಾಡ್ಕೊಂಡು ನಮಗೆ ಏನಿದೆ ತಿಳಿಸಬೇಕು ಅಷ್ಟೇ ವಿತ್ ಇನ್ 24 ಅವರ್ಸ್ ರೆಕ್ಟಿಫೈ ಮಾಡ್ಕೊಡ್ತೀವಿ ನಿಮಗೆ ಗೊತ್ತಾಗೋದಿಲ್ಲ ಯಾವತ್ತು ಚಾರ್ಜ್ ಆಗಿದೆ ಏನು ಡೌನ್ ಆಗಿದೆ ಎಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ ನಮ್ಮ ಹತ್ರ ಬ್ಯಾಟರೀಸ್ ತಗೊಂಡ್ರೆ ಸೋ ಇದನ್ನ ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಈ ಗಾಡಿ ಸರ್ ಇದು ನಾರ್ಮಲ್ ಮಾರ್ಕೆಟ್ ಪ್ರೈಸ್ 4.5 ಇದೆ ನಮ್ಮ ಹತ್ರ 3900 ಗೆ ಯುಪಿಎಸ್ ಸಿಗುತ್ತೆ ಅದು 2 ವರ್ಷ ಗ್ಯಾರಂಟಿ ಓಕೆ ಓಕೆ ಬ್ಯಾಟರಿ ಬಂದ್ಬಿಟ್ಟು 110 AH ಅಂತ ಬರುತ್ತೆ 110 AH 9400 ರೂಪಾಯಿ ಬ್ಯಾಟರಿ ಓಕೆ ಓಕೆ ಇದು 40 ತಿಂಗಳು ಫ್ರೀ ಗ್ಯಾರಂಟಿ ಬರುತ್ತೆ ಮಿಕ್ಕಿದು ವಾರಂಟಿ ಬರುತ್ತೆ ಅದು ಬಂದ್ಬಿಟ್ಟು ಕ್ಲೇಮ್ ಮಾಡ್ಕೋಬಹುದು 40 ತಿಂಗಳು ಅಂತೂ ಫ್ರೀ ರೀಪ್ಲೇಸ್ಮೆಂಟ್ ನಿಮ್ಮ ಬ್ಯಾಟರಿ ಸಿಗುತ್ತೆ ನಿಮಗೆ ಇದು ತುಂಬಾ ಹೈ ಕ್ಲಾಸ್ ಪ್ರೈಸ್ ಇರುತ್ತೆ ಮಾರ್ಕೆಟ್ ನಲ್ಲಿ ಯಾವುದು ನಿಮಗೆ 5000 ಒಳಗಡೆ ಯುಪಿಎಸ್ ಅಂತೂ 2 ವರ್ಷದ ಗ್ಯಾರಂಟಿ ಇದು ಯಾವುದು ಸಿಗಲ್ಲ ಇದು ಬಂದ್ಬಿಟ್ಟು ಇದು ಸೂಟೇಬಲ್ ಇರೋದು ಡಬಲ್ ಬೆಡ್ ರೂಮ್ ಮನೆಗೆ ಇದು ನಿಮಗೆ ನಿಮ್ಮ ಚಾನೆಲ್ ಥ್ರೂ ಬಂದ್ರೆ ಒಂದು ಇನ್ನೂ ಒಂದು 500 ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಇಲ್ಲ ಅಂದ್ರೆ ಒಂದು ಟ್ರಾಲಿ ಇದ್ರ ಜೊತೆ ಒಂದು ಫ್ರೀ ಕೊಡಬಹುದು ಅದು ಒಂದು ಸ್ಪೆಷಲ್ ಡಿಸ್ಕೌಂಟ್ ತರ ಇದಕ್ಕೆ ಟ್ರಾಲಿ ಒಂದು ಬರುತ್ತೆ ಅದು ಒಂದು ಮನೆಗೆ ಇದಾಗ್ಲಿ ಅಂತ ಒಂದು ಫ್ರೀ ಆಗಿ ನಮ್ಮ ಕಡೆಯಿಂದ ಒಂದು ಟ್ರಾಲಿ ಕೊಡ್ತೀವಿ ಓಕೆ ಓಕೆ ಸೋ ಹಾಗೆ ಇವಾಗ ಲೇಟೆಸ್ಟ್ ಜೆನ್ ಲೈಕ್ ಸೂಟ್ ಕೇಸ್ ತರ ಬರುತ್ತೆ ಯುಪಿಎಸ್ ಅದೆಲ್ಲ ಹೆಂಗೆ ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದೆ ಅದನ್ನ ಹೇಳ್ತೀರಾ ಸರ್ ಅದು ಇನಿಷಿಯಲ್ ಟೆಕ್ನಾಲಜಿ ಸರ್ ಅದು ಇನ್ನ ಅದು ಮಾರ್ಕೆಟ್ ಬರೋದು ಸಸ್ಟೈನ್ ಆಗೋದು ಅದು ಸರ್ವಿಸ್ ಪಾಯಿಂಟ್ ಅದು ಸರ್ವಿಸ್ ಏನಿದೆ ಅಂದ್ರೆ ನಿಮಗೆ ಒಂದ್ಸತಿ ಆಗ್ಬಿಟ್ರೆ ತೊಂದರೆ ಇರಬಾರದು ಇದು ಏನು ರೆಡಿಮೇಡ್ ಇದೆ ನಡೀತಾ ಇದೆ ಇದು ಬಂದ್ಬಿಟ್ಟು ಟೆಸ್ಟೆಡ್ ಕ್ವಾಲಿಟಿ ಹೇಳ್ತಾರೆ ನಿಮಗೆ ಏನಂದ್ರೆ ಎಕ್ಸ್ಪೆರಿಮೆಂಟೆಡ್ ಕ್ವಾಲಿಟಿ ಅಂದ್ರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಇದು ಏನು ನಿಮ್ಮದು ಫ್ರೆಂಡ್ಸ್ ನ ಮನೆಯಲ್ಲಿ ಓಡ್ತಾ ಇದೆ ನಿಮಗೆ ಅದೇ ರೀತಿ ಒಂದು ಸರ್ವಿಸ್ ಮಾಡಿ ಕೊಡ್ತೀವಿ ಓಕೆ ಓಕೆ सर इन फास्ट मूवमेंट बैटरीस ತುಂಬ ಹೈ ಕ್ಲಾಸ್ ಬ್ಯಾಟ್ರಿ ಸರ್ವಿಸ್ ಬಗ್ಗೆ ಕಂಪ್ಲೇಂಟ್ ಬರಬಾರ್ದಂತ ಬ್ಯಾಟ್ರಿ ಏನಾದರೂ ಬೇಕಾಗಂದ್ರೆ ನಿಮಗೆ ಆಮೋರಾನ್ ಬಿಟ್ಟು ಯಾವುದು ಬ್ರ್ಯಾಂಡ್ ಅಂತೂ ಸಿಗಲ್ಲ. ಆಮೋರಾನ್ ಅಂತೂ ಲೈಫೇ ನಿಮಗೆ 5 years 66 months 55 months 44 months ಬರುತ್ತೆ. ಒಂದು ಬ್ಯಾಟ್ರಿ ನೀವು ಇನ್ಸ್ಟಾಲ್ ಮಾಡಿದ್ರೆ ನೀವು ಅಮ್ಮಮ್ಮ ಅಂದ್ರೆ 5 ವರ್ಷ ಆಮೋರಾನ್ ಬ್ಯಾಟ್ರಿ ಯೂಸ್ ಮಾಡ್ಕೋಬಹುದು. ನಮಗೂ ನಾವು ಬ್ಯಾಟ್ರಿ ಸುಮಾರು ಬ್ಯಾಟ್ರಿ ಮಾಡ್ತೀವಿ, ಬಟ್ ನಮಗೆ ಕಂಪ್ಲೇಂಟ್ ರೇಷಿಯೋ ಅಂತೂ ತುಂಬ ಕಮ್ಮಿ, ಅಂದರೆ 100ಗೂ 1 ಬ್ಯಾಟ್ರಿ ಕೂಡ ನಮ್ಗೆ ಕಂಪ್ಲೇಂಟ್ ಇಲ್ಲ ಆಮೋರಾನಲ್ಲಿ. ನೋಡಿ ಇದು ಬ್ಯಾಟ್ರಿ ನಿಮಗೆ 36 ಅಂತ ಬರುತ್ತೆ. ಇದು ನಮ್ಮದು ಕಾಮನ್ ಬ್ಯಾಟ್ರಿ. ಪೆಟ್ರೋಲ್ ಗಾಡಿಗೆ ಏನೇನು ಗಾಡಿ ಬರುತ್ತೆ ಪೆಟ್ರೋಲ್ ಅಥವಾ ನಮ್ದು 800 ಇರಲಿ, ಮಾರುತಿ ಜೆನ್, ಎಸ್ಟಿಮ್, ಸ್ಯಾಂಟ್ರೋ, ಜಿಂಕ್, ಆಲ್ಟೋ, ಈಕೋ ಏನೇನು ಗಾಡಿ ಬರುತ್ತೆ ಅದು ಗಾಡಿಗೆಲ್ಲ ಇದು ಹಾಕೋಬೋದು. ಅದು ಮಿನಿಮಮ್ ಕಮ್ಮಿ ಅಂದ್ರೆ ಲೈಫ್ 5 ವರ್ಷ ಬಂದೇ ಬರುತ್ತೆ. ನಾನು ಸರ್ವಿಸ್ ಒಂದು 7 to 8 years ನಾನು ಈ ರೀತಿ ಬ್ಯಾಟ್ರಿ ಯಾವುದು ನೋಡಿಲ್ಲ. ಸುಮಾರು ಬ್ಯಾಟ್ರಿ ಸೇಲ್ ಮಾಡ್ತಾ ಇರ್ತೀವಿ, ಕಂಪ್ಲೇಂಟು ಇದೆ ಬ್ಯಾಟ್ರಿ, ಬಟ್ ರೇಷಿಯೋ ಅಂತ ನೋಡಿದ್ರೆ ಬಟ್ ಫಾಸ್ಟ್ ಮೂವಿಂಗ್ ಬ್ಯಾಟ್ರೀಸ್ ನಲ್ಲಿ ಆಮ್ರಾನ್ No. 1 ಬರುತ್ತೆ. ಒಂದು 100 ಬ್ಯಾಟ್ರಿಗೆ 1 ಬ್ಯಾಟ್ರಿ ಕೂಡ ಕಂಪ್ಲೇಂಟ್ ಇದೆ. ಅಕಸ್ಮಾತ್ ಕಂಪ್ಲೇಂಟ್ ಬಂದ್ರೆ ಅನ್ಸ್ಕೊಳ್ಳಿ, ಬ್ಯಾಟ್ರಿ ಇವತ್ತು ಸರ್ವಿಸ್ ಸೆಂಟರ್ಗೆ ಕೊಟ್ರೆ ನಾವು ವಿತ್ ಇನ್ ನೆಕ್ಸ್ಟ್ ಡೇ ನಮ್ಗೆ ರಿಪೋರ್ಟ್ ಸಿಗುತ್ತೆ. ಸ್ಟಾಕ್ ಇದ್ರೆ ನೆಕ್ಸ್ಟ್ ಡೇ ನಮಗೆ ಬ್ಯಾಟ್ರಿ ಸಿಗುತ್ತೆ. ಈ ಪ್ರಾಸೆಸ್ ಯಾವುದು ಕಂಪ್ನಿನಲ್ಲಿ ಇಷ್ಟವರೆಗೂ ನಮಗೆ ಸಿಗ್ಲಿಲ್ಲ. ಬ್ಯಾಟ್ರಿ ಕೊಟ್ಟನು 7 ದಿವಸ ಆಗುತ್ತೆ, 14 days ಆಗುತ್ತೆ ಸರ್ವಿಸ್ ಕೊಡಕ್ಕೆ. ಕಸ್ಟಮರ್ ಬೇರೆ ಕಡೆ ಹೋಗಂಗಿರುತ್ತೆ, ಅವ್ರ ಬ್ಯಾಟ್ರಿ ಸರ್ವಿಸ್ ಕೊಡಕ್ ಆಗಲ್ಲ ನಮ್ಮ ಕೈನಲ್ಲಿ. ಆಮೋರಾನ್ ಏನ್ ಮಾಡಿದ್ರೆ ಬ್ಯಾಟ್ರಿ ಕೊಟ್ರೆ ವಿತ್ ಇನ್ ನೆಕ್ಸ್ಟ್ ಡೇ, ಇಲ್ಲ ಅಂದ್ರೆ ನಾಳಿದ್ದು ಒಂದ್ ದಿವಸ ಪೆಂಡಿಂಗ್ ಬ್ಯಾಟ್ರಿ ರೀಪ್ಲೇಸ್ ಆಗುತ್ತೆ ನಿಮಗೆ. ಕಂಪ್ಲೇಂಟ್ ಬರೋದು ಕಮ್ಮಿನೇ, ಬಟ್ ರೀಪ್ಲೇಸ್ಮೆಂಟ್ ಅಂತೂ ತುಂಬಾ ಹೆಚ್ಚು ಇದೆ ಸರ್. ಓಕೆ ಓಕೆ. ಸೊ ಹಾಗೆ ಇವಾಗ ಲೈಕ್ ಈ ಬ್ಯಾಟ್ರೀಸ್ ನ ಯಾವ್ಯಾವ್ದ್ರಲ್ಲಿ ಯೂಸ್ ಮಾಡಬಹುದು ಅದನ್ನೆಲ್ಲ ತಿಳಿಸ್ಕೊಡ್ತೀರಾ ಸರ್? ಇದೆ ನಿಮ್ದು ಪೆಟ್ರೋಲ್ ವೆಹಿಕಲ್ಸ್ ಏನೇನು ಬರುತ್ತೆ ಸ್ಟಾರ್ಟಿಂಗ್ ಪೆಟ್ರೋಲ್ ವೆಹಿಕಲ್ಸ್, ಅದಕ್ಕೆಲ್ಲ ಇದು 36L ಅಂತ ಹಾಕೋಬಹುದು. ನಿಮ್ ಹಳೆ ಬ್ಯಾಟ್ರಿ ಕೊಟ್ರೆ ನಿಮ್ಗೆ ಇದು 3,200 ರೂಪಾಯಿಗೆ ಬ್ಯಾಟ್ರಿ ಬರುತ್ತೆ. ಹಳೆ ಬ್ಯಾಟ್ರಿ ಕೊಟ್ಟಿ 3,200. ಓಕೆ ಓಕೆ. ಲೈಕ್ ಕಾರ್ಗೆಲ್ಲ ಪೆಟ್ರೋಲ್ ವೆಹಿಕಲ್ಸ್ಗೆ 3,200 ಎಕ್ಸ್ಚೇಂಜ್ ನಲ್ಲಿ ಹಳೆ ಬ್ಯಾಟ್ರಿ ಕೊಟ್ಟು 3,200 ಕೊಟ್ಟರೆ ಈ ಬ್ಯಾಟ್ರಿ ಬರುತ್ತೆ. ಅಥವಾ ಇದಿರಲಿ ಡೀಸೆಲ್ ವೆಹಿಕಲ್ಸ್ಗೆ, ಇದು ಸ್ವಿಫ್ಟ್ ಡಿಸೈರ್ ಬರುತ್ತೆ. ಇದು ಹಳೆ ಬ್ಯಾಟ್ರಿ ಕೊಟ್ಟು ಒಂದು 5,000 ರೂಪಾಯಿ ತನಕ ಬರುತ್ತೆ. 55 ತಿಂಗಳು ಗ್ಯಾರಂಟಿ ಬರುತ್ತೆ. 55 ತಿಂಗಳು ಗ್ಯಾರಂಟಿ ಬರುತ್ತೆ. ಅದರಲ್ಲಿ 30 ತಿಂಗಳವರೆಗೂ ಇನ್ ಕೇಸ್ ಕಂಪ್ಲೇಂಟ್ ಇದ್ರೆ ಬ್ಯಾಟ್ರಿ ಕಂಪ್ನಿ ಕಡೆಯಿಂದ ಬ್ಯಾಟ್ರಿ ಕೊಡ್ತಾರೆ. ಅದು 1 ರೂಪಾಯಿ ನೀವು ಕೊಡಂಗಿಲ್ಲ. 30 ತಿಂಗಳವರೆಗೂ ಬ್ಯಾಟ್ರಿ ಫ್ರೀ ಆಗಿ, ಒಂದು ಬ್ಯಾಟ್ರಿ ಹೋಗ್ಲಿ 2 ಹೋಗ್ಲಿ ರೀಪ್ಲೇಸ್ ಬಂತು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾರು ಬಂದ್ಬಿಟ್ಟು 100 ರೂಪಾಯಿ ಕೇಳೋದು, ಸರ್ವಿಸ್ ಅವ್ರು ಕೇಳೋದು, ಇವ್ರು ಕೇಳೋದಂತೂ ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ವಿತೌಟ್ ಎನಿ ಕಾಸ್ಟ್ ನಿಮಗೆ ಹೊಸ ಬ್ಯಾಟ್ರಿ ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಓಕೆ ಓಕೆ. ಸೊ ಹಾಗೆ ಲೈಕ್ ಟೂ ವೀಲರ್ಸ್ ಎಲ್ಲ ತುಂಬ ಜನ ಹುಡುಕ್ತಾ ಇರ್ತಾರೆ, ಆ ಥರ ಬ್ಯಾಟ್ರೀಸ್ ಎಲ್ಲ ಎಷ್ಟಕ್ಕೆ ಸಿಗ್ಬೋದು ಸರ್? ಸರ್ ಟೂ ವೀಲರ್ ಅಂತೂ ತುಂಬ ಸರ್, ಅದು 100ಗೆ 10 ಹೇಳೋದು 100ಗೆ 1 ಇಲ್ಲ ಸರ್ ಟೂ ವೀಲರ್ ಕಂಪ್ಲೇಂಟ್. ನೋಡಿ ಇದು ಬ್ಯಾಟ್ರಿ ಬಂದ್ಬಿಟ್ಟು ನಮ್ದು ಲೇಟೆಸ್ಟ್ 2015 ಆದಮೇಲೆ ಏನು ವೆಹಿಕಲ್ಸ್ ಬಂದಿದೆ ಮೊಪೆಟ್ಸ್, ನಮ್ದು ಆಕ್ಸೆಸ್ ಇರಲಿ, ಆಕ್ಟಿವಾ ಇರಲಿ, ಜುಪಿಟರ್ ಇರಲಿ, ಇದಕ್ಕೆಲ್ಲ ನಮ್ದು ಇದು ಕಾಮನ್ ಬ್ಯಾಟ್ರಿ. ಇದು 4 LB ಅಂತ ಬರುತ್ತೆ, ನಿಮಗೆ ಸಿಗ್ಬೋದು. ಇದು MRP ಬಂದ್ಬಿಟ್ಟು ನಿಮಗೆ 12,286 rupees ಬರುತ್ತೆ. ಇದು MRP ನೋಡಿಬಹುದು ನೀವು. ಇದು ನೀವು ಮೆಕ್ಯಾನಿಕ್ ಹತ್ರ ಬ್ಯಾಟ್ರಿ ರೀಪ್ಲೇಸ್ ಮಾಡಿ ಹೋಗಿದ್ರೆ ನಿಮ್ಗೆ ಇದು ಅಮ್ಮಮ್ಮ ಅಂದ್ರೆ MRP ರೇಟ್ ಹಾಕಿ ಹಳೆ ಬ್ಯಾಟ್ರಿ ಕೂಡ ಅವರು ತಗೋಬಿಡ್ತಾರೆ. ಇದೇ ಬ್ಯಾಟ್ರಿ ನೀವು ನಮ್ಮ ಹತ್ರ ಬಂದ್ರೆ ಇದು ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ 950 ಪ್ಲಸ್ ಹಳೆ ಬ್ಯಾಟ್ರಿಗೆ ಒಂದು 100 ರೂಪಾಯಿ ಲೆಸ್ ಆದ್ರೆ 850 ರೂಪಾಯಿ ಬ್ಯಾಟ್ರಿ ನಿಮ್ಗೆ 4 ವರ್ಷ ಗ್ಯಾರಂಟಿ ಸಿಗುತ್ತೆ. ನಿಮ್ಗೆ ಆರಾಮಾಗಿ ಒಂದು 400 ರೂಪಾಯಿ 300 ರೂಪಾಯಿ ಸೇವಿಂಗ್ಸ್ ಇರುತ್ತೆ. ಬರೀ ಜಸ್ಟ್ ಒಂದು ಕಾಲ್ ಮಾಡ್ಕೊಂಡು ಬರಬೇಕು. ಲೊಕೇಶನ್ ಶೇರ್ ಮಾಡ್ತೀವಿ ವಾಟ್ಸ್ಆಪ್ ನಲ್ಲಿ, ಹಾಯ್ ಕಳ್ಸ್ರೆ ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ರೀಪ್ಲೇಸ್ಮೆಂಟ್ ಕೂಡ ಫ್ರೀ ಇರುತ್ತೆ. ಫಿಟ್ ಮಾಡಿರೋದು 100, ಇದು ಮಾಡಿರೋದು 100, ಅದು ಏನು ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ, ಹಿಡನ್ ಚಾರ್ಜಸ್ ಇರಲ್ಲ. ನಿಮ್ಗೆ 850 rupees 4 ವರ್ಷ ಗ್ಯಾರಂಟಿ, ಹಳೆ ಬ್ಯಾಟ್ರಿ ಕೊಟ್ಟು 850 ರೂಪಾಯಿ ಕೊಡಂಗಿರುತ್ತೆ. ಕಾರ್ಡ್ GST ಇರಲಿ, ಬಿಲ್ ಇರಲಿ, ನಿಮ್ಗೆ ಏನು ಬೇಕಂದ್ರೆ ಮಾಡ್ಕೊಡೋಣ ಸರ್. ಓಕೆ ಓಕೆ. ಸೊ ಹಾಗೆ ಇವಾಗ ಲೈಕ್ ನಮ್ಮ ಕಸ್ಟಮರ್ಸು ಜನರಲ್ ಆಗಿ ಬ್ಯಾಟ್ರಿಗೆಲ್ಲ ತುಂಬ ಕಾಸು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಲೈಕ್ ಅಫೋರ್ಡಬಲ್ ಪ್ರೈಸಲ್ಲಿ ಕಡಿಮೆ ಬೆಲೆನಲ್ಲಿ ಹುಡುಕ್ತಿರ್ತಾರೆ, ಅವ್ರಿಗೆಲ್ಲ ಯಾವ್ದಾದ್ರು ಬ್ಯಾಟ್ರೀಸ್ ಇದೆಯಾ ಸರ್? ಸರ್ ಒಳ್ಳೆ ಪ್ರಶ್ನೆ ಅದು. ನೋಡಿ ನಮ್ದು ಆಮೋರಾನ್ದು ಒಂದು ಕಸ್ಟಮರ್ ಇದೆ, ಆಮೋರಾನ್ ತಗೊಳ್ಳೋರು ಬೇರೆ ಬ್ಯಾಟ್ರಿ ತಗೊಳ್ಳಲ್ಲ. ಅದೊಂದು ಸ್ವಲ್ಪ ಗಾಡಿ ಸೇಲ್ ಮಾಡೋದ್ ಪರಿಸ್ಥಿತಿ ಇರುತ್ತೆ. ಇವತ್ತು ಗಾಡಿ ಸೇಲ್ 6 ತಿಂಗಳು ಒಳಗಡೆ ಸೇಲ್ ಮಾಡ್ತೀನಿ ಸರ್, ನಮಗೆ ಸ್ವಲ್ಪ ಕಮ್ಮಿ ರೇಟ್ ಬ್ಯಾಟ್ರಿ ಕೊಡಿ, ಯಾರಿಗೂ ಕೊಡ್ತಾ ಇದ್ದೀನಿ, ಓಲೆಕ್ಸ್ ನಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅಥವಾ ಡೀಲರ್ಸ್ ಇರಲಿ, ನಿಮಗೆ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ರೇಟ್ ಬೇಕಂದ್ರೆ ಇದೇ ಏನು ಬ್ಯಾಟ್ರಿ ನಿಮ್ಗೆ 950 ರೂಪಾಯಿಗೆ ಬರ್ತಾ ಇದೆ, ಹಳೆ ಬ್ಯಾಟ್ರಿ ಕೊಟ್ಟು 450 ರೂಪಾಯಿಗೆ ಬ್ಯಾಟ್ರಿ ಸಿಗುತ್ತೆ ಸರ್. 450ಗೆಲ್ಲ ಬ್ಯಾಟ್ರಿ ಸಿಗುತ್ತೆ ಹಳೆ ಬ್ಯಾಟ್ರಿ ಕೊಟ್ಟು. 1 ವರ್ಷ ನಮ್ಮ ಕಡೆಯಿಂದ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಆರಾಮಾಗಿ ನೀವು ಬ್ಯಾಟ್ರಿ ಗಾಡಿ ಸೇಲ್ ಮಾಡಿಕೊಂಡು 1 ವರ್ಷ ಕಸ್ಟಮರ್ಗೆ ಗ್ಯಾರಂಟಿ ಕೊಟ್ಟು ಈಸಿಯಾಗಿ ರಿಪ್ಲೇಸ್ಮೆಂಟ್ ಮಾಡಬಹುದು. ನೀವು ಗಾಡಿ ಸೇಲ್ ಮಾಡಿದ್ಮೇಲೆ ಬ್ಯಾಟ್ರಿ ಕಂಪ್ಲೇಂಟ್ ಇದೆ, ನಮ್ಗೆ ಗಾಡಿ ಬೇಡ ನಿಮ್ಮ ಬ್ಯಾಟ್ರಿ ಹೋಗ್ಬಿಟ್ಟಿದ್ನ ಇಲ್ಲ ನಮ್ಮ ಕಾರ್ಡ್ ಕುಡಿ ಗಾಡಿ ಸೇಲ್ ಮಾಡೋವರಿಗೆ ಈ ತರ ಇಲ್ಲಿ ಬ್ಯಾಟ್ರಿ ತಗೊಂಡಿದ್ದೀನಿ ಹೋಗ್ಬಿಟ್ಟು ಏನು ಕಂಪ್ಲೇಂಟ್ ಇದ್ರೆ ಚೇಂಜ್ ಮಾಡಿ ಅಂದ್ರೆ ಕಳಿಸ್ಬಿಟ್ರೆ ನಾವು ಚೇಂಜ್ ಮಾಡಿ ವಿತ್ ಇನ್ 5 ಟು 10 ಮಿನಿಟ್ಸ್ ಚೇಂಜ್ ಮಾಡಿ ಕೊಡ್ಬಿಡ್ತೀನಿ. ಓಕೆ ಓಕೆ ಫಿಟ್ಟಿಂಗ್ ಚಾರ್ಜಸ್ ಏನು ಕಾಸ್ಟ್ ಚಾರ್ಜಸ್ 450 ರೂಪಾಯಿ ಎಕ್ಸ್ಚೇಂಜ್ ಫಿಟ್ಟಿಂಗ್ ಚಾರ್ಜಸ್ ಅಂತೂ ಝೀರೋ. ಓಕೆ ಓಕೆ ಏನು 1 ರೂಪಾಯಿ ಅವರ ಹತ್ರ ತಗೊಳ್ಳಲ್ಲ. ವಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ ಕಂಪಲ್ಸರಿ ವಾರಂಟಿ ಕಾರ್ಡ್ ಬೇಕಾಗಿರುತ್ತೆ. ಅವರು ಹೋಗಿದ್ರೆ ಇಲ್ಲಿ ಬಂದ್ಬಿಟ್ಟು ಅಲ್ಲಿ प्लेस नल्ली ಹೋಗಬಿಟ್ ಮಾಡಕ ಆಗಲ್ಲ. ಇಲ್ಲಿ ಬಂದ್ಬಿಟ್ರೆ ಏನಿದ್ರನ ಅದು ಸರ್ವಿಸ್ ಮಾಡಿ ನಿಮಗೆ ರಿಪ್ಲೇಸ್ ಮಾಡಿ ಕೊಡ್ಬಿಡ್ತೀನಿ ಬ್ಯಾಟರಿ. ಓಕೆ ಓಕೆ ಸೋ ಹಾಗೆ ಇವಾಗ ಲೈಕ್ ನಮ್ಮ ಚಾನೆಲ್ ಅನ್ನು ವಿಡಿಯೋಸ್ ಅಲ್ಲ ಲೈಕ್ ಡೀಲರ್ಸ್ ಆಗಿರಬಹುದು ಹಾಗೆ ಬ್ಯಾಟರಿ ಅಂಗಡಿ ಅವರಾಗಿರಬಹುದು ತುಂಬಾ ಜನ ನೋಡ್ತಾ ಇರ್ತಾರೆ. ಸೋ ಅವರಿಗೆಲ್ಲ ಲೈಕ್ ತುಂಬಾ ಲೈಕ್ ಲಾಟ್ ಗಟ್ಟಲೆ ಬ್ಯಾಟರೀಸ್ ಬೇಕಾಗಿರುತ್ತೆ. ಸೋ ಅವರಿಗೆಲ್ಲ ಏನಾದರೂ ಆಫರ್ಸ್ ಎಲ್ಲ ಏನಾದರೂ ಸಿಗುತ್ತಾ ಸರ್? ಲೈಕ್ ಸರ್ ನಾವು ಹೇಳಿದ್ದು ಸಿಂಗಲ್ ಬ್ಯಾಟರಿ ಕಸ್ಟಮರ್ ಬರ್ತಾರೆ. ಅಕಸ್ಮಾತ್ ಹಂಗೆ ಬ್ಯಾಟರಿ ಅಂಗಡಿ ಅವರು ಬನ್ನಿ ಇಲ್ಲ ಅಂದ್ರೆ ಗಾಡಿ ಸೇಲ್ ಮಾಡೋ ಬನ್ನಿ. ಇವತ್ತು ಏನು ಸ್ಟಾರ್ಟ್ ಆಗಿದೆ ಗಾಡಿ ಸೇಲ್ ಮಾಡೋರಿಗೆ ಒಂದು 10 ಬ್ಯಾಟರೀಸ್ ಬೇಕಾಗಿರುತ್ತೆ. ಹೋಲ್ಸೇಲ್ ಆಗಿ ಗಾಡೀಸ್ ತಗೊಂಡಿರ್ತಾರೆ ಅವ್ರಿಗೆ ಬ್ಯಾಟ್ರಿ ಹೋಗಿರುತ್ತೆ ಅದಕ್ಕೆ ಚೇಂಜ್ ಮಾಡಿದ್ರೆ ಅವ್ರಿಗೆ ಏನಿರುತ್ತೋ 10 ಬ್ಯಾಟ್ರಿಗೆ ಒಂದು ಮಲ್ಟಿಮೀಟರ್ ಫ್ರೀ ಕೊಡ್ತೀವಿ. ಓಕೆ ಓಕೆ ಮಲ್ಟಿಮೀಟರ್ ಏನಂದ್ರೆ ಬ್ಯಾಟ್ರಿ ಹೋಗಿದ್ರೆ ಚೆಕ್ ಮಾಡೋಕ್ಕೆ ಅದು ತುಂಬಾ ನೆಸೆಸಿಟಿ ಇರುತ್ತೆ. ಬ್ಯಾಟ್ರಿ ಹೋಗಿದ್ದೆ ಇಲ್ಲ ಏನಂದ್ರೆ ಇಲ್ಲಿ ತಗೊಂಡ್ ಬರಕ್ ಆಗಲ್ಲ ಅವ್ರಿಗೆ ಕಂಪ್ಲೇಂಟ್ ಇದ್ರೆ ದೂರದಿಂದ ತಗೊಂಡ್ ಹೋಗಿರ್ತಾರೆ. ಚೆಕ್ ಮಾಡೋಕ್ಕೆ ಅವ್ರಿಗೆಲ್ಲ ಡೀಟೇಲ್ಸ್ ಕಳಿಸಿ ಒಂದು ವಿಡಿಯೋ ಮಾಡಿಸಿ ಏನು ಚೆಕ್ ಮಾಡಬೇಕು ಹೆಂಗೆ ಚೆಕ್ ಮಾಡಬೇಕು ಅವ್ರ ಕಡೆಯಿಂದ ಅವರೇ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಈ ಮಲ್ಟಿಮೀಟರ್ ಯೂಸ್ ಮಾಡಿ ಹೋಗಿದೆ ಬ್ಯಾಟ್ರಿ ಅಂತ ಅವರೇ ರಿಪ್ಲೇಸ್ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ಬಂದರೆ ಅವ್ರಿಗೆ ಬ್ಯಾಟ್ರಿ ಕಂಪ್ಲೇಂಟ್ ಇದ್ದರೆ ನಾವು ಒಂದು 5 ಬ್ಯಾಟ್ರಿ ಕಂಪ್ಲೇಂಟ್ ಬರೆದು ಅನ್ಸ್ಕೊಳ್ಳಿ ಅವ್ರು ಬಂದುಬಿಟ್ಟು ಇದು ಇಲ್ಲಿ ಕೊಟ್ಟರೆ ಬೇರೆ ಬ್ಯಾಟ್ರಿ 5 ಬ್ಯಾಟ್ರಿ ಕೊಟ್ಬಿಡ್ತೀನಿ. ಒಂದು 10 ಬ್ಯಾಟ್ರಿ ತೊಗೊಂಡ್ರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ ಓಕೆ ಲೈಕ್ ಆಫರ್ಸ್ ಎಲ್ಲ ಕೊಟ್ಟು ಆರಾಮಾಗಿ ಮಾಡಿಸ್ಕೊಡ್ತೀರಾ ಸರ್? ಕ್ವಾಂಟಿಟಿಗೆ ಆಫರ್ಸ್ ಇದ್ದೇ ಇರುತ್ತೆ ಸರ್. ಸಿಂಗಲ್ ತಗೊಳ್ಳೋರಿಗೆ ಸರ್ವಿಸ್ ಬೇರೆ ಇರುತ್ತೆ. 10 ತೊಗೊಂಡ್ರೆ ಅವ್ರಿಗೆ ಸರ್ವಿಸ್ ಇರುತ್ತೆ. ಬೇಕಂದ್ರೆ 5 ಕಿಲೋಮೀಟರ್ 10 ಕಿಲೋಮೀಟರ್ ರೇಡಿಯಸ್ ಇದ್ರೆ ಕಳ್ಸಿಕೊಡೋಣ ಬ್ಯಾಟ್ರಿ 10 ಬ್ಯಾಟ್ರಿ ಬೇಕಂದ್ರೆ. ಓಕೆ ಓಕೆ ಅವ್ರ ಸರ್ವಿಸು ತುಂಬಾ ಕ್ಲಿಯರ್ ಆಗಿ ವಾರಂಟಿ ಇದ್ರೆ ನಾವು ಹೋಗ್ಬಿಟ್ಟು ತೊಗೊಂಡು ಬರ್ತೀವಿ. ಏನಿದ್ರೆ ಸರ್ವಿಸ್ ಕಡೆಯಿಂದ ಮಾಡೋಣ ಸರ್. ಒಂದು 10 ಬ್ಯಾಟ್ರಿ ಆರ್ಡರ್ ಕೊಟ್ಟರೆ ಅಲ್ಲಿ ಹೋಗ್ಬಿಟ್ಟು ಏನು ಪ್ಲೇಸ್ ಇದೆ ಬೆಂಗಳೂರು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕೊಡೋಣ. ಗಾಡಿ ಮಾಡೋರು ಇರಲಿ ಇಲ್ಲ ಅಂದರೆ ನಮ್ಮ ಬ್ಯಾಟ್ರಿ ಸೇಲ್ ಅಂಗಡಿ ಇರುತ್ತಲ್ಲ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಕೊಡ್ತಾರೆ. ಇದು ಬಂದುಬಿಟ್ಟು ಕೋಪುರ ಅಂತ ನಮ್ಮ ತಿಂಗಳಿಗೆ 4-5 ಸಾವಿರ ಬ್ಯಾಟ್ರಿ ಸೇಲ್ಸ್. ನಮ್ಮ ಬರೀ ಮೆಜಾರಿಟಿ ಡೀಲರ್ಸ್ ಬಂದ್ಬಿಟ್ಟು ಗಾಡಿ ಸೇಲ್ ಮಾಡೋರು ಡೀಲರ್ಸ್. ಅವ್ರಿಗೇನೆಂದರೆ ಗಾಡಿ ಸೇಲ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಕಮ್ಮಿ ಕಾಸ್ಟ್ ಬ್ಯಾಟ್ರೀಸ್ ಬೇಕಾಗಿರುತ್ತೆ. ಅವ್ರಿಗೆಲ್ಲ ನಾನು 450 ಬ್ಯಾಟ್ರಿ ಕೊಟ್ಟು ಇದು ಬಿಟ್ಟರೆ ಅವ್ರಿಗೆ ಆಪ್ಷನ್ 900. ಬರೀ 450 ಕೊಟ್ಟರೆ ಒಂದು ಕಾಸ್ಟ್ನಲ್ಲಿ ಒಂದು ಬ್ಯಾಟ್ರಿ 900 ತೊಗೊಳ್ಳಿ 2 ಬ್ಯಾಟ್ರಿ ತೊಗೋಬೋದು ಅವರೆಲ್ಲ. ಬರೀ 1 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಜೊತೆಗೆ ಕೊಡ್ತೀವಿ ಸರ್. ಓಕೆ ಓಕೆ ಸೊ ಫೈನಲಿ ನಮ್ಮ ಲಾಲಿ ಅವರ ಬ್ರ್ಯಾಂಡ್ನ ಬ್ಯಾಟ್ರೀಸ್ನ ಇಂಟ್ರೊಡ್ಯೂಸ್ ಮಾಡೋ ಟೈಮ್ ಬಂತು. ಸೊ ನಿಮ್ಮ ಬ್ರ್ಯಾಂಡ್ನ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡಿ ಸರ್ ಹಾಗೆ ಡೀಟೇಲ್ಸ್ ಎಲ್ಲ ಕೊಡಿ ನಿಮ್ಮ ಬ್ಯಾಟ್ರಿ ಸರ್. ಮಾರ್ಕೆಟ್ನಲ್ಲಿ ಎಕ್ಸೈ ಡಾಮೋರಾನ್ ನಿಮ್ಗೆಲ್ಲ ಬ್ಯಾಟ್ರಿ ಸಿಗುತ್ತೆ. ಬಟ್ ಕೆಲವು ಫ್ರೆಂಡ್ಸ್ನಲ್ಲಿ ಏನು ಮಾಡಿದ್ದಾರೆ ಎಲ್ಲ ಕಡೆ ಬ್ಯಾಟ್ರಿ ಹೋಗಿದ್ರೆ ಸರ್ವಿಸ್ ಸಿಗೋದು ಕಷ್ಟ ಆಗಿಬಿಟ್ಟಿದೆ. ನಿಮ್ಮ ಹತ್ರ ತೊಗೊಂಡಿರೋದು ಬ್ಯಾಟ್ರಿ ಏನು ನಮಗೆ ಅಡ್ವಾಂಟೇಜ್ ಇದೆ ನಿಮ್ಮ ಹತ್ರ ಬರಬೇಕು ಕಂಪ್ಲೇಂಟ್ಗೆ ಅಂತ ಇದು ಮಾಡಿದೆ. ಅದರಿಂದ ಏನು ಮಾಡಿದ್ದೀವಿ ನಾವು ಅಂದರೆ ಓನ್ ಬ್ರ್ಯಾಂಡ್ ಅಂತ ಒಂದು ಲಾಂಚ್ ಮಾಡಿದ್ದೀವಿ. ಅದ್ರ ಏನಾಗುತ್ತೆ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಮ್ಮ ಬ್ರ್ಯಾಂಡ್ನಲ್ಲಿ. ಇನ್ನೊಂದು ಏನಂದರೆ ಸರ್ವಿಸ್ಗೆ ನಿಮಗೊಂದು ಟೆನ್ಷನ್ ಇರಲ್ಲ. ನೋಡಿ ಇದು ಬ್ಯಾಟ್ರಿ ಬಂದುಬಿಟ್ಟು ನಾರ್ಮಲ್ ನೀವು ನೋಡೋಂಗಿದ್ರೆ 900 to 950 ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಇದು ನಮ್ಮ ಬ್ರ್ಯಾಂಡ್ ನಮ್ಮ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ನಮ್ಮ ಅಂಗಡಿನಲ್ಲಿ ತೊಗೊಂಡ್ರೆ ನಿಮ್ಗೆ ಇದೇ ಬ್ಯಾಟ್ರಿ 560 ರೂಪಾಯಿಗೆ 1 year ವಾರಂಟಿ ಜೊತೆ ಕೊಡ್ತೀವಿ. 560ಗೆ 1 year ವಾರಂಟಿ ಜೊತೆ ನಿಮಗೆ ಸಿಗುತ್ತೆ. 12 ಮಂತ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ. 9 ತಿಂಗಳಿಗೆ ಬಂದ್ರೇನು ನಿಮಗೆ ರಿಪ್ಲೇಸ್ ಮಾಡಿ ಕೊಟ್ಟು ಕಳಿಸ್ತೀವಿ ಸರ್. ಡೌನ್ ಇದ್ರೆ ಚಾರ್ಜ್ ಮಾಡ್ಕೊಡೋಣ. ಅಕಸ್ಮಾತ್ ಕಂಪ್ಲೇಂಟ್ ಹೋಗಿದ್ರೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್. ಅಲ್ಲಿ ಹೋಗಿದೆ ಅಲ್ಲಿ ಕಳಿಸ್ತಿದ್ದೀವಿ. ಒಂದು ದಿವಸ ಆದಮೇಲೆ ಬನ್ನಿ ನಾಳೆ ಬರುತ್ತೆ ನಾಳಿದ್ದು ಬರುತ್ತೆ ಇಲ್ಲ. ನಮ್ಮ ಹತ್ರ ಸ್ಟಾಕ್ ಸದ್ಯಕ್ಕಿದ್ದೆ ನಿಮ್ಗೆ ರಿಪ್ಲೇಸ್ ಮಾಡಿ ಇಮಿಡಿಯೇಟ್ ಆಗಿ ವಿತಿನ್ 10 minutes ರಿಪ್ಲೇಸ್ ಮಾಡಿ ಕೊಟ್ಬಿಡ್ತೀವಿ. ಅದು ಒಂದು ನಿಮಗೆ ಒಂದು ಅಡ್ವಾಂಟೇಜ್ ಇರುತ್ತೆ ನಮ್ಮ ಬ್ರ್ಯಾಂಡ್ನಲ್ಲಿ. ಓಕೆ ಓಕೆ ಸೊ ಲೈಕ್ ಆಮೇಲೆ ಇನ್ನೊಂದು ನನ್ನ ಪ್ರಶ್ನೆ ಲೈಕ್ ನೀವು 2 wheelers ತೋರಿಸಿದ್ರಿ ಆಮೇಲೆ 4 wheelers ತೋರಿಸ್ರಿ. ಬಟ್ ನಮ್ಮ ವ್ಯೂವರ್ಸು ಕೆಲವರು ಆಟೋ ಡ್ರೈವರ್ಸು ಇರ್ತಾರೆ ಅವ್ರಿಗೂ ಬ್ಯಾಟ್ರೀಸ್ ಯಾವ್ದಾದ್ರು ಅವೈಲೇಬಲ್ ಇದೆ? ಒಳ್ಳೆ ಕ್ವಶನ್ ಸರ್. 2 wheeler ಹೇಳಿಬಿಟ್ಟಿದ್ದೀವಿ, ಕಾರ್ ಅವ್ರಿಗೆ ಹೇಳಿಬಿಟ್ಟಿದ್ದೀವಿ. ಆಟೋರು ಅಂದರೆ ನಮ್ಗೆ ತುಂಬ ಜಾಸ್ತಿ ಕೆಲಸ ಆಟೋರ್ದು. ಇಲ್ಲಿ ನಾವು ಬೆಂಗಳೂರಿನಲ್ಲಿ 2 wheeler ಅಂತೂ ತುಂಬ ಜಾಸ್ತಿ. ಬಟ್ ಆಟೋರ್ ಅಂತೂ ಅದಕ್ಕಿಂತ ಜಾಸ್ತಿ 2 wheelerಗಿಂತ ಆಟೋರ್ ಸಿಗುತ್ತೆ ಸರ್. ನಮ್ಮ ಓನ್ ನಮ್ಮ ಕಾರ್ಡ್ ಕೂಡ ನಾವು ಆಟೋ ಸಿಂಬಲಿಂದ ನಮ್ಮ ಅಂಗಡಿ ಹೆಸರು ಬರುತ್ತೆ ಸರ್. ಓಕೆ ಓಕೆ ಸೊ ನೀವು ನೋಡ್ಬೋದು ಏನಾಗುತ್ತೆ ಬರೀ ಆಟೋರ್ಗೆ ನಾವು ಒಂದು ಬ್ಯಾಟ್ರಿ ಲಾಂಚ್ ಮಾಡಿದ್ದೀವಿ ನೋಡಿ ಸರ್. ನಾರ್ಮಲ್ ಆಟೋರ್ ತೊಗೊಂಡ್ರೆ ಅವ್ರ ಹತ್ರ ಕಾಸು ಇರಲ್ಲ. 2500 to 3000 ರುಪೀಸ್ ಪೇ ಮಾಡೋಂಗಿರುತ್ತೆ ಆಟೋರು. ಅವ್ರ ಹತ್ರ ಕಾಸಿರಲ್ಲ. ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಆಟೋರ್ಗೆ 1 ವರ್ಷ ಗ್ಯಾರಂಟಿದು ಒಂದು ಬ್ಯಾಟ್ರಿ ಲಾಂಚ್ ಮಾಡಿದ್ದೀವಿ. ಆಟೋರು ಹಳೆ ಬ್ಯಾಟ್ರಿ ಕೊಟ್ಟು 1300 ರೂಪಾಯಿ ಕೊಟ್ಟರೆ ಅವ್ರಿಗೊಂದು ಬ್ಯಾಟ್ರಿ 1 ವರ್ಷ ಗ್ಯಾರಂಟಿ ಜೊತೆ ಕೊಡ್ತೀವಿ. ಆರಾಮಾಗಿ ಅವರು ಒಂದು 11 ತಿಂಗಳು 12 ತಿಂಗಳು ಯೂಸ್ ಮಾಡಿ ತಿರ್ಗಾ ಇನ್ನೊಂದು 1300 ರೂಪಾಯಿ ಬ್ಯಾಟರಿ ಕಾಸು ಕೊಟ್ಟಿ ಬ್ಯಾಟರಿ ತಗೊಂಡಬಹುದು. ಅವ್ರಿಗೆ ಏನಂದ್ರೆ ಅವ್ರ ಹತ್ರ ಕಾಸು ಇರಲ್ಲ, 3000 ರೂಪಾಯಿ 4000 ರೂಪಾಯಿ ಆಟೋರ ಹತ್ರ ಇರಲ್ಲ. ಅವ್ರಿಗೆ 1200-300 ರೂಪಾಯಿ ಸ್ವಲ್ಪ ವ್ಯವಸ್ಥೆ ಮಾಡಿ ಇದು ಕೊಟ್ಟಿದ್ದೀವಿ. ಬೇಕಾದ್ರೆ ಹಳೆ ಬ್ಯಾಟರಿ ಕೊಟ್ಟಿಲ್ಲ ಅಂದ್ರೆ ಅದು 1950 ಆಗುತ್ತೆ ಅವ್ರ ಪ್ರೈಸ್. ಇದು ಒಳ್ಳೆ ಪ್ರೈಸ್, ಮಾರ್ಕೆಟ್ ನಲ್ಲಿ ಎಲ್ಲೂ ನಿಮಗೆ ಈ ಬ್ಯಾಟರಿ ಈ ರೇಟ್ ಗಂತೂ ಸಿಗಲ್ಲ. ಮಾರ್ಕೆಟ್ ನಲ್ಲೆಲ್ಲ ಏನು ಪ್ರೈಸ್ ಇದೆ ಸರ್? ಅದೇ ನಾರ್ಮಲ್ ಬ್ಯಾಟರಿ ಒಂದು 3500-4000 ಇದೆ. ಇದು ಬ್ಯಾಟರಿ ಸೇಮ್ ಆಟೋಗೆ ಕಾರ್ಗೆಲ್ಲ ಸೇಮ್ ಇದು. ಬಟ್ ಕಾರ್ ಅವರು ಶ್ರೀಮಂತರು ಅವ್ರು ಹಾಕೊಳ್ತಾರೆ, ಬಟ್ ಆಟೋರ ಹತ್ರ 4000-3500 ಅದೆಲ್ಲ ಕಷ್ಟ ಇರುತ್ತೆ. ಅದರಿಂದ ಬರೀ ಅವ್ರಿಗೆ ಯೋಚನೆ ಮಾಡಿ ಇದು ಬ್ಯಾಟ್ರಿ ನಾವು 1300 ರೂಪಾಯಿಗೆ ಲಾಂಚ್ ಮಾಡಿದ್ದೀವಿ. 1 ವರ್ಷ ಗ್ಯಾರಂಟಿ ಕೊಡ್ತೀವಿ. ಫಿಟ್ಟಿಂಗ್ ಚಾರ್ಜಸ್ ಏನಿದೆ ಚೆಕಿಂಗ್ ಎವ್ರಿ 6 ಮಂತ್ ಫ್ರೀ ಚೆಕಿಂಗ್ ಇರುತ್ತೆ ಆಟೋರ್ಗೆ. ಸ್ವಲ್ಪ ಎಕ್ಸ್ಟ್ರಾ ಅಡ್ವಾಂಟೇಜ್ ಆಟೋರ್ಗೆ ಏನಂದ್ರೆ ಇದು ಮೇಂಟೆನೆನ್ಸ್ ಮಾಡೋಂಗಿರುತ್ತೆ. ಅದೇನಂದ್ರೆ ಅವ್ರಿಗೆ ಯಾವತ್ತು ಬಂದ್ರೇನು ಅವ್ರಿಗೆ 10-20 ನಿಮಿಷ ಸರ್ವಿಸ್ ಫ್ರೀಯಾಗಿ ಕೊಡ್ತೀವಿ ಆಟೋರ್ಗೆ. ಅದೊಂದು ಆಟೋರ್ಗೆ ಸ್ವಲ್ಪ ನಮ್ಮ ಕಡೆಯಿಂದ ಒಂದು ಅಡ್ವಾಂಟೇಜ್, ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ತರ ಒಂದು ಸರ್ವಿಸ್ ಗಾಡಿ ಇರೋವರೆಗೂ ನಮ್ಮ ಜವಾಬ್ದಾರಿ ಅದು. ಓಕೆ ಓಕೆ, ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್, ಮಾಡಿಟ್ಟಿದ್ದೀವಿ ಸರ್. ಅವ್ರು ಏನಂದ್ರೆ ನೋಡಿ ಬರೀ ಅವ್ರಿಗೋಸ್ಕರ 3 ವರ್ಷದ ಬ್ಯಾಟ್ರಿ ಕೂಡ ಲಾಂಚ್ ಮಾಡಿದ್ದೀವಿ ನಾವು. ಇದು 3 ವರ್ಷ ಬರುತ್ತೆ. ಏನು ಕಾಸ್ಟ್ ಅಂದ್ರೆ ಬರೀ ಒಂದು 700 ರೂಪಾಯಿ ಜಾಸ್ತಿ ಇರುತ್ತೆ. ನಮ್ಮ 1 ವರ್ಷ ಗ್ಯಾರಂಟಿ ಇರೋದು ಬ್ಯಾಟ್ರಿಗೆ. 3 ವರ್ಷ ಬ್ಯಾಟ್ರಿ ಬಂದ್ಬಿಟ್ಟು 2600ಗೆ ಬ್ಯಾಟ್ರಿ ಸಿಗುತ್ತೆ ಅವ್ರಿಗೆ. ಅದರಲ್ಲಿ ಹಳೆ ಬ್ಯಾಟ್ರಿ ಲೆಸ್ ಆದ್ರೆ 1900 ರೂಪಾಯಿಗೆ 3 ವರ್ಷದ ಗ್ಯಾರಂಟಿ ಬ್ಯಾಟ್ರಿ ಅವ್ರು ಸಿಗುತ್ತೆ. ಓಕೆ ಓಕೆ, ಲೈಕ್ 700 ಜಾಸ್ತಿ ಅಷ್ಟೇ 700 3 ವರ್ಷ ಗ್ಯಾರಂಟಿ ಸಿಗುತ್ತೆ. ಓಕೆ ಓಕೆ, ಸೂಪರ್ ಆಫರ್ ಅಂತಾನೆ ಹೇಳ್ಬೋದು ನಿಮಗೆ. ಹಾ ಸರ್, ಒಳ್ಳೆ ಆಫರ್ ಇದು. ಇದೇ ಸೇಮ್ ರೀತಿ ನೀವು 36 ತಿಂಗಳದ್ದು ಎಕ್ಸೈಡ್ ಆಮರ್ ಅಂತ ತಗೊಳ್ಳಂಗಿದೆ. ಅದು ಸುಮಾರು ನಿಮಗೆ 2900-3500 ತನಕ ಹೋಗುತ್ತೆ ಅದು ಹಳೆ ಬ್ಯಾಟ್ರಿ ತಗೊಂಡು. ಹೌದು, ಸೊ ನಿಮಗೆ ಲೋ ಬಜೆಟ್ ನಲ್ಲಿ ತುಂಬಾ ಜನ ಹುಡುಕ್ತಿರ್ತೀರಾ, ಸೊ ಅವರಿಗೆಲ್ಲ ಒಂದು ಒಳ್ಳೆ ಬ್ಯಾಟ್ರೀಸ್ ಅಂತಾನೆ ಹೇಳ್ಬೋದು ಇಲ್ಲಿ ಇರೋದು. ಸೊ ಸರ್, ಇವಾಗ ಬ್ಯಾಟ್ರೀಸ್ ಡೀಟೇಲ್ಸ್ ಎಲ್ಲ ಕೊಟ್ಟಾಯ್ತು. ಸೊ ನಿಮ್ಮ ಅಂಗಡಿನಲ್ಲಿ ಯಾವ್ದಾದ್ರು ಇದೆಯೋ ಎಲ್ಲ ತೋರಿಸಿದ್ರಿ. ಸೊ ನಿಮ್ಮ ಅಂಗಡಿನಲ್ಲಿ ಫಸ್ಟಿಂದ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ, ಯಾವ್ದಾವ ರೀತಿಯ ಬ್ಯಾಟ್ರೀಸ್ ಇದೆ, ಅದೆಲ್ಲ ಒಂದು ಸೈಡ್ ಒಂದು ಶಾರ್ಟ್ ಆಗಿ ತೋರಿಸ್ಬಿಡ್ತೀರಾ ಸರ್? ನಿಮಗೆ ನೋಡಿ, ಕೆಲವರು ಕೇಳ್ತಾರೆ ನಮ್ಗೆ ಎಕ್ಸೈಡ್ ಬ್ಯಾಟ್ರಿನ ಬೇಕಂದ್ರೆ ಎಕ್ಸೈಡ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡಿಸ್ತೀನಿ. ಓಕೆ ಓಕೆ, ಬರೀ ಏನಿದೆ ರಿಕ್ವೈರ್ಮೆಂಟ್ ನಮ್ಗೆ ವಾಟ್ಸಪ್ ಮಾಡಿದ್ರೆ ಅಥವಾ ಫೋನ್ ನಲ್ಲಿ ಕಾಲ್ ಮಾಡ್ಕೊಂಡು ಹೇಳ್ಬಿಟ್ರೆ ಎಕ್ಸೈಡ್ ತರಿಸ್ಕೊಡೋದು. ಪವರ್ ಝೋನ್ ನಮ್ಮ ಹತ್ರ ರೆಡಿ ಸ್ಟಾಕ್ ಇಷ್ಟಿದೆ. ಇದು ಬಂದ್ಬಿಟ್ಟು ನಮ್ಮ ಹತ್ರ ಕೋಪ್ರೋ ಅಂತ ಒಂದು ಬ್ರ್ಯಾಂಡ್ ಇದೆ. ಮಿಂಡಾ ಕೂಡ ಸಿಗುತ್ತೆ, ಯೂನೋ ಮಿಂಡಾ ಅಂತಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ಇದ್ರದ್ದು. ಇದು ಒಳ್ಳೆ ಪ್ರೈಸ್ ಕೊಡ್ತೀನಿ ನಿಮ್ಗೆ ಬ್ಯಾಟ್ರಿ. ಟಾಟಾ ಗ್ರೀನ್ ಅಂತೂ ನಾನು ಡೀಲರ್ ಆಗಿದ್ದೀನಿ. ಅಕಸ್ಮಾತ್ ಇದು ಹಾರ್ಲಿ ಡೇವಿಡ್ಸನ್ ವರೆಗೂ ನಮ್ಮ ಹತ್ರ ಬ್ಯಾಟ್ರಿ ಸಿಗುತ್ತೆ. ನಿಮ್ಗೆ ಏನ್ ಬೇಕು ಬರೀ ಒಂದು ವಾಟ್ಸಪ್ ಒಂದು ಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬ್ಯಾಟ್ರಿ ಬೇಕು, ಇಂಪೋರ್ಟೆಡ್ ವೆಹಿಕಲ್ಸ್ ಬ್ಯಾಟ್ರಿ ಬೇಕಂದ್ರೆ ಅರೇಂಜ್ ಮಾಡ್ಕೊಡೋಣ ಸರ್. ನಮ್ದು ಸ್ಟಾರ್ಟಿಂಗ್ ಬ್ಯಾಟ್ರಿ ಸಮುರಾಯಿ ಸ್ಪ್ಲೆಂಡರ್ ಬರುತ್ತಲ್ಲ ಸರ್, ಕಿಕ್ ಸ್ಟಾರ್ಟ್ ವೆಹಿಕಲ್ಸ್, ಅದು ಸ್ಟಾರ್ಟಿಂಗ್ ಬಂದ್ಬಿಟ್ಟು 320 ರೂಪಾಯಿ. ನಿಮ್ ಮಾರ್ಕೆಟ್ ನಲ್ಲಿ 320 ರೂಪಾಯಿ ಬ್ಯಾಟ್ರಿ ಯಾವ್ದು ಸಿಗಲ್ಲ. ಮಿನಿಮಮ್ ರೇಂಜ್ ಅಂದ್ರೆ 900 ರೂಪಾಯಿ ಬ್ಯಾಟ್ರಿ ಇದೆ. ಅಮ್ರಾನ್ ಇದೆ, ಎಕ್ಸೈಡ್ ಇದೆ, ಸ್ಟ್ಯಾಂಡರ್ಡ್ ಬ್ಯಾಟ್ರೀಸ್ ಗಳೆಲ್ಲ 900 ಇದೆ. ನಮ್ಮ ಬ್ಯಾಟ್ರಿ ಬಂದ್ಬಿಟ್ಟು 320 ರೂಪಾಯಿಗೆ ವಿತ್ 1 ಇಯರ್ ವಾರಂಟಿ ಅಂತ ನಿಮ್ಗೆ ಕೊಡ್ತೀವಿ. ಹಳೆ ಬ್ಯಾಟ್ರಿ ಕೂಡ ಅದರಲ್ಲಿ ಲೆಸ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ನಿಮ್ಗೆ 250 ರೂಪಾಯಿಗೆ ಬ್ಯಾಟ್ರಿ ಸಿಗುತ್ತೆ ನಿಮ್ಗೆ ಕಿಕ್ ಸ್ಟಾರ್ಟ್ ವೆಹಿಕಲ್ಸ್ಗೆ. ಓಕೆ ಓಕೆ, ಸೊ ನೆಕ್ಸ್ಟ್ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡ್ UPSಗಳಿವೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀರಾ ಸರ್? ಸರ್, ನೀವು ಇದು ರಿಫರ್ಬಿಶ್ ಮಾಡಿ ಟೆಸ್ಟ್ ಮಾಡಿ ಇಟ್ಟಿರೋದು UPS. ಎಲ್ಲ ಕಡೆ ಹೊಸ UPS ಸಿಗುತ್ತೆ, 200-300 ರೂಪಾಯಿ ಕಮ್ಮಿ ಸಿಗುತ್ತೆ. ನಿಮ್ಮ ಹಳೆ UPS ಇದ್ರೆ ಎಕ್ಸ್ಚೇಂಜ್ ನಲ್ಲಿ ನಿಮ್ಗೆ UPS 2500 ಸಿಗುತ್ತೆ. ಈ ಚಾನಲ್ ಇಂದ ಥ್ರೂ ಬಂದ್ರೆ ನೀವು 6 ಮಂತ್ ವಾರಂಟಿ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಡ್ತೀನಿ ಸರ್. ವಾರಂಟಿ ಇಲ್ಲ, ಇಲ್ಲಿ ಟೆಸ್ಟ್ ಮಾಡಿ ಕೊಡೋದು. ಚಾನಲ್ ಥ್ರೂ ಬಂದ್ರೆ ಒಂದು 6 ಮಂತ್ ಬರ್ದಿ ಒಂದು ವಾರಂಟಿ ಕಾರ್ಡ್ ತರಿಸಿ ಒಂದು 6 ಮಂತ್ ವಾರಂಟಿ ಕೊಡ್ತೀನಿ. ಅದೇ UPS ಇದ್ರೆ 2500 ರುಪೀಸ್ ಇದು ನಿಮಗೆ ಸೆಕೆಂಡ್ ಹ್ಯಾಂಡ್ UPS ಸಿಗುತ್ತೆ ಸರ್. ಸೆಕೆಂಡ್ ಹ್ಯಾಂಡ್ UPS 2500ಗೆಲ್ಲ ಸಿಗುತ್ತೆ ಸರ್. ಓಕೆ ಓಕೆ, ಸೊ ಲೈಕ್ ಎಲ್ಲ UPS ನಿಮಗೆ 2500 ಸರ್? ಹಾ ಸರ್, ಯಾವ ಬೇಕಂದ್ರೆ ಯಾರು ಫಸ್ಟ್ ಬರ್ತಾರೆ ಯಾರಿಗೆ ಏನ್ ಬೇಕು ಅದು ಎತ್ಕೋಬಹುದು ಸರ್. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಸೊ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿರೋ UPSನಲ್ಲಿ ಯಾರಾದರೂ ತೊಗೊಬೋದು. ಎಲ್ಲ 2500 ಕಾಸ್ಟ್ ಆಗುತ್ತೆ. ಅದ್ರ ಮೇಲೆ ನೆಗೋಷಿಯೇಬಲ್ ಇಲ್ವಲ್ಲ ಸರ್? ಇಲ್ಲ ಇಲ್ಲ ಸರ್, ಒಳ್ಳೆ ಪ್ರೈಸ್ ಅದು. ನಾರ್ಮಲ್ ಹೋಗ್ರೆ ನೀವು ಸರ್ವಿಸ್ ಕೊಡೋಕೆ 1,500 ಕೊಡಂಗಿರುತ್ತೆ. ಎಲ್ಲ ಚೆಕ್ ಮಾಡಿ ಇಟ್ಟಿರೋದು 2,500, ತುಂಬಾ ಚೀಪೆಸ್ಟ್ ಕಾಸ್ಟ್ ಇದೆ. ಓಕೆ ಓಕೆ, ಎಲ್ಲ ರೀಫಾಬ್ ಆಗಿದೆಯಲ್ಲ 100%. ಇಲ್ಲಿ ಕೂಡ ಒಂದು 10 ಮಿನಿಟ್ಸ್ ನಿಮಗೆ ಚೆಕ್ ಮಾಡಿ ತೋರಿಸಿ ನಿಮ್ಗೆ ಕೊಡ್ತೀವಿ. ಗ್ಯಾರಂಟಿ ಕೊಟ್ಟಿರೋಲ್ಲ 6 ಮಂತ್. ಓಕೆ, ಸೊ ಹಾಗೆ ಕೆಲವರು ಲೈಕ್ ಇನ್ಸ್ಟಾಲೇಷನ್ ಎಲ್ಲ ಹೆಂಗೆ ಅಂತ ಎಲ್ಲ ಕೇಳಿದ್ರೆ ಅದನ್ನು ಬೇಕಂದ್ರೆ ತಿಳಿಸ್ಕೊಡ್ತೀರಾ? 100% ಸರ್, ವಿಡಿಯೋ ಮಾಡಿ ಅವ್ರಿಗೆ ತಿಳಿಸ್ಬಿಡ್ತೀನಿ. ನಮ್ಮ ಹತ್ರ ರೆಡಿಮೇಡ್ ವಿಡಿಯೋಸ್ ಇದೆ, ಇನ್ಸ್ಟಾಲೇಷನ್ ವಿಡಿಯೋಸ್. ಅವ್ರು ಕಳಿಸ್ಬಿಟ್ಟು ನಂಬರ್ ತಗೊಂಡು ಅವ್ರಿಗೆ ವಿಡಿಯೋಸ್ ಥ್ರೂ ನೋಡಿಕೊಂಡು ಮಾಡಿಬಿಡ್ತಾರೆ. ಓಕೆ ಓಕೆ, ಸೊ ಇಷ್ಟೊತ್ತು ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ನಿಮಗೆ ನಮ್ಮ ವ್ಯೂವರ್ಸು ತುಂಬ ಜನ ಹುಡುಕ್ತಾ ಇರ್ತೀರ, ಬ್ಯಾಟ್ರೀಸು ಆಗಿರ್ಬೋದು ಹಾಗೆ UPS ಆಗಿರ್ಬೋದು. ಸೊ ನಿಮಗೆ ಇದೊಂದು ಯೂಸ್ಫುಲ್ ವೀಡಿಯೋ ಆಗಿರುತ್ತೆ ಅಂತಲೇ ಇಲ್ಲಿ ಬಂದು ಮಾಡಿದ್ದು. ಹಾಗೆ ನಿಮಗೆ ಲೋ ಬಜೆಟ್ನಲ್ಲೇ ಸಿಗುತ್ತೆ ಇಲ್ಲಿ. ಸೊ ತುಂಬ ಜನ ಆಟೋ ಡ್ರೈವರ್ಸ್ ಆಗಿರ್ಬೋದು, ಅವ್ರಿಗೂ ಸ್ಪೆಷಲ್ ಆಗಿ ಬ್ಯಾಟ್ರೀಸ್ ಎಲ್ಲನೂ ಅವೈಲೇಬಲ್ ಇದೆ. ಸೊ ಹಾಗೆ ಇವಾಗಲೇ ನಂಗೆ 4 ಬ್ರಾಂಚ್ ಇದೆ ಅಂತ ಇದೇ ಏರಿಯಾನಲ್ಲಿ. ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸರ್. ಅದರಲ್ಲಿ ಏನು ಮಾಡ್ತಾರೆ, ಒಂದು ಅಂಗಡಿ ಒಂದು ಗೋಡೌನ್ ಮಾಡಿರ್ತಾರೆ, ಒಂದು ಪ್ರಾಸೆಸ್, ರೆಗ್ಯುಲರ್ ಪ್ರಾಸೆಸ್ ಅದು. ನಮ್ಮ ಅಂಗಡಿನಲ್ಲಿ ಏನು ಮಾಡಿದೀವಿ ಅಂದರೆ, ನಾವು ಒಂದು ಅಂಗಡಿ ಗೋಡೌನ್ ಮಾಡೋದ್ ಬದಲಿ ಮೂರು ಕ್ರಾಸ್ನಲ್ಲಿ ಮೂರು ಅಂಗಡಿ ಓಪನ್ ಮಾಡಿದೀವಿ. ಒಬ್ರಿಗೆ ಒಂದು ಅಂಗಡಿ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಬ್ರದರ್ಸ್ ಎಲ್ಲ ಮಾಡಿದೀವಿ. ನಮ್ಮ ಬ್ರದರ್ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ, ಬಕಶ್ ಇವರು. ನಾನು ಇದು 5th ಕ್ರಾಸ್ 6th ಕ್ರಾಸ್ನಲ್ಲಿ ಬಂದ್ಬಿಟ್ಟು ನಮ್ಮ ಬಕಶ್ ಅವರು ಹ್ಯಾಂಡಲ್ ಮಾಡೋದು ಅಂಗಡಿ. ಇವರು ಇವರ ಬ್ರದರು. ನಮಸ್ತೆ ಸರ್. ನಮಸ್ತೆ ಸರ್. ಸೊ ನಮ್ಮ ವ್ಯೂವರ್ಸ್ಗೆಲ್ಲ ನೀವೇನಾದರೂ ಹೇಳ್ತೀರಾ ಸರ್? ನಾನು ಏನು ಹೇಳೋದಂದರೆ, ನಮ್ಮ ಅಣ್ಣ ಎಲ್ಲವನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಏನಕ್ಕೆ ಹ್ಯಾಂಡಲ್ ಮಾಡ್ತೀನಿ? ನಮ್ಮ ಅಣ್ಣ ಕಸ್ಟಮರ್, ನನ್ನ ಕಸ್ಟಮರ್. ಏನಕ್ಕೆ ಅವ್ರದ್ದು ಫೋನ್ ರೀಚ್ ಆಗಿಲ್ಲ ಅಂದರೆ ಕಾಲ್ ಫಾರ್ವರ್ಡ್ ನನಗಾಗ್ಬಿಡುತ್ತೆ. ಯಾವಾಗ ಕಸ್ಟಮರ್ ಯಾವತ್ತೂ ನಮ್ಮದು ಇದು ಮಾಡ್ಕೋಬಾರ್ದು, ಫೋನ್ ಇರ್ತಾ ಎಲ್ಲ ಬೇಜಾರು ಮಾಡ್ಕೋಬಾರ್ದು. ಅವ್ರದ್ದು ಒಂದ್ಸಲಿ ರಿಂಗ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರಿಂಗ್ ನನಗಾಗ್ಬಿಡುತ್ತೆ. ಅವ್ರಿಲ್ಲ ಅಂದರೆ ನಾನು ಹ್ಯಾಂಡಲ್ ಮಾಡ್ಕೊಂಡು, ಏನಕ್ಕೆ ಹ್ಯಾಂಡಲ್ ಮಾಡ್ಕೊಂಡು ನಮ್ಮದು ಕಸ್ಟಮರ್ ಎಲ್ಲೂ ಹೋಗ್ಬಾರ್ದು, ನಮಗಿಂದ ತೊಂದರೆ ಬರ. ಯಾರಾದರೂ ನಂಬ್ಕೊಂಡು ಬಂದುಬಿಡ್ತಾರೆ, ನಮ್ಮ ಅಣ್ಣ ಫೋನ್ ಎತ್ತಲ್ಲ ಏನಂತ, ಎಲ್ಲೋ ಬ್ಯುಸಿ ಇರ್ತಾರೆ, ಫೋನ್ ಎತ್ತಲ್ಲ. ಆ ಟೈಮ್ನಲ್ಲಿ ನಮಗೆ ಬಂದುಬಿಡುತ್ತೆ ಕಾಲ್. ಆ ಕಾಲ್ ನಾನು ಅಟೆಂಡ್ ಮಾಡ್ತೀನಿ. ಏನಂದರೆ ನಮ್ಮ ಅಣ್ಣ ಏನು ಮಾತಾಡಿದ್ರು ಅದೇ ಮಾತಾಡಿ ಅದೇ ಪ್ರಕಾರ ಬ್ಯಾಟ್ರಿ ಸೇಲ್ ಮಾಡ್ತಾರೆ. ಏನಂದರೆ ಕಸ್ಟಮರ್ಗೆ ತೊಂದರೆ ಆಗಲ್ಲ, ನಾವು ಬಂದುಬಿಟ್ಟಿದ್ದೀವಿ ಫೋನ್ ಎತ್ತಿಲ್ಲ ಆ ಥರ ಏನಿರಲ್ಲ. ಕಸ್ಟಮರ್ ಸಪೋರ್ಟ್ ಬಂದು ಯಾವತ್ತೂ ಸರ್ವಿಸ್ ಸಿಗುತ್ತೆ. ಕಸ್ಟಮರ್ ಸಪೋರ್ಟ್ ಅಂತೂ ಹೆಚ್ಚು. ನಮ್ಗೆ ಫೋನ್ ರೀಚ್ ಆಗಿಲ್ಲ ಅಂದ್ರೆ ನೆಟ್ವರ್ಕ್ ಸ್ವಲ್ಪ ಲೋ ನೆಟ್ವರ್ಕ್ ಏರಿಯಾ ಇರುತ್ತೆ. ನಮ್ಗೆ ರೀಚ್ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ಕಾಲ್ ನಮ್ಮ ಬ್ರದರ್ಗೆ ಹೋಗುತ್ತೆ, ಬಕಾಜ್ಗೆ. ಏನಂದರೆ ಕಸ್ಟಮರ್ ತೊಂದರೆ ಆಗಬಾರ್ದು. ನಮ್ಮ ಮೇನ್ ಮೋಟಿವ್ ಅಂದರೆ ಕಸ್ಟಮರ್ಗೆ ತೊಂದರೆ ಆಗಬಾರ್ದು. ಆ ರೀತಿ ನಾವು ನೋಡಿಕೊಂಡು ಒಂದು ಒಳ್ಳೆ ಇದರಲ್ಲಿ ಮಾಡಿದ್ದೀವಿ. ಟೋಟಲ್ ನಾವು ಒಂದು ಸರ್ವಿಸ್ ಟೀಮ್ ಒಂದು 13 ಮೆಂಬರ್ಸ್ ಸರ್ವಿಸ್ ಟೀಮ್ ಇದೆ. ನಾವು ಏನಿದ್ರೂ ಯಾವ್ದು ಬ್ಯಾಟ್ರಿ ಎಷ್ಟು ಕ್ವಾಂಟಿಟಿ ಇದ್ರೂ ನಿಮಗೆ ಸಪ್ಲೈ ಮಾಡಿ ನಮ್ಮದು ಕೆಪಾಸಿಟಿ ಇದೆ. ಬರೀ ನಾವು ಜಸ್ಟ್ ಕಾಲ್ ಅವೇ ಫ್ರಮ್ ಯುವರ್ ಆರ್ಡರ್. ಓಕೆ ಓಕೆ. ಅದು ಕೌಂಟರ್ ಲೆವೆಲ್ ಕಸ್ಟಮರ್ ಇಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ನಮ್ಮದು ಬಂದುಬಿಟ್ಟು ಹೋಲ್ಸೇಲ್ ಅಂದರೆ ತುಂಬ ಜಾಸ್ತಿ ಇದೆ. 90% ನಮ್ಮದು ಕೆಲಸ ಬಂದುಬಿಟ್ಟು ಹೋಲ್ಸೇಲ್ ಕಾನ್ಸೆಪ್ಟ್. ಕೌಂಟರ್ ಲೆವೆಲ್ ಒಂದು 10% ಇರುತ್ತೆ ನಮ್ಮದು. ಹೋಲ್ಸೇಲ್ ಏನಂದರೆ ನಮ್ಮ ಹತ್ರ ಒಂದು ಸರ್ವಿಸ್ ಟೀಮ್ ತುಂಬ ಹೈ ಕ್ಲಾಸ್ ಇದೆ. ನಮ್ದು ಏನಾದರೂ ಒಂದು 5 to 10 ಕಿಲೋಮೀಟರ್ಸ್ ಒಳಗಡೆ ನೀವು ಆರ್ಡ್ರ್ ಕೊಟ್ಟರೆ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ನಿಮಗೆ ಸಿಗುತ್ತೆ. ಪೋಟ್ರ್ ಮಾಡೋದು, ಇದು ಮಾಡ್ತೀವಿ, ಅದು ಮಾಡ್ತೀವಿಲ್ಲ, ನಮ್ಮ ಎಕ್ಸಿಕ್ಯೂಟಿವ್ಗೆ, ನಮ್ಮ ಸರ್ವಿಸ್ ಪರ್ಸನ್ಗೆ ನಿಮ್ಗೆ ಕಳ್ಸಿಕೊಡ್ತೀವಿ. ಅದು ₹1 ಚಾರ್ಜಸ್ ಅನ್ನು ನಿಮಗೆ ಕೊಡೋಂಗಿಲ್ಲ. ಇದು ನಾನು ಪೋಟ್ರ್ ಮಾಡಿಬಿಡ್ತೀನಿ, $2 ಮಾಡ್ತೀವಿ, ನೀವು ಕೊಟ್ಬಿಡಿ ಕಾಸು, ಅದು ಏನೂ ಇಲ್ಲ. ವಿತಿನ್ 10 ಕಿಲೋಮೀಟರ್ ಫ್ರೀ ಆಫ್ ಕಾಸ್ಟ್ ಡೆಲಿವರಿ. ಓಕೆ ಓಕೆ. ಸೊ ನಾನು ನಿಮಗೆ ವಿಡಿಯೋನೆಲ್ಲ ಹೇಳಿದ್ದೆ, ಲೈಕ್ ತುಂಬ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಎಲ್ಲ ಶೋರೂಮ್ಗೂ ಇವರೇ ಬ್ಯಾಟ್ರೀಸ್ ಎಲ್ಲ ಸಪ್ಲೈ ಮಾಡ್ಬೋದು. ಸೊ ಅವ್ರಿಗೂ ಸ್ವಲ್ಪ ಬಜೆಟಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆನೂ ಹೇಳಿ ಸರ್. ಅದ್ರ ಬಗ್ಗೆ ಸರ್, 2 ವೀಲರ್ಸ್ ನೋಡಿ, ಜನರಲ್ ಆಗಿ ಒಂದು ಗಾಡಿ ಸೇಲ್ ಮಾಡಿರ್ತಾರೆ, OLXನಲ್ಲಿ ಹಾಕಿ ಗಾಡಿ ಸೇಲ್ ಮಾಡ್ತಾರೆ. ಅವ್ರಿಗೆ ಒಂದು ಬೆನ್ಸ್ ಬ್ಯಾಟ್ರಿ ಹಾಕೋದು ಸ್ವಲ್ಪ ಟೆನ್ಷನ್ ಇರುತ್ತೆ. ಬೆನ್ಸ್ ಬ್ಯಾಟ್ರಿ ಬಂದುಬಿಟ್ಟು ₹16,000 ಸದ್ಯಕ್ಕೆ ಇದೆ ಮಾರ್ಕೆಟ್ನಲ್ಲಿ ಪ್ರೈಸ್. ನಮ್ಮ ಹತ್ರ ಬ್ಯಾಟ್ರಿ ಒಂದು ಸೆಕೆಂಡ್ ಹ್ಯಾಂಡ್ ಒಂದು ರೆಡಿ ಮಾಡಿ, ರೆಕ್ಟಿಫೈ ಮಾಡಿ, ಚೆಕ್ ಮಾಡಿ, ಟೆಸ್ಟೆಡ್ ಬ್ಯಾಟ್ರಿ ನಮಗೆ $6,500, $7,000 ಬ್ಯಾಟ್ರಿ ಕೊಡಿಸ್ಬಿಡ್ತೀನಿ. ಅದೇ ಸೇಮ್ ರೀತಿ ನಿಮಗೆ ಮಾರುತಿ 800 ಇರಲಿ, ಅದು $4,000 ಮಾರ್ಕೆಟ್ ಪ್ರೈಸ್, ₹1,200 ಬ್ಯಾಟ್ರಿ ಅವೈಲೇಬಲ್ ಮಾಡಿ ಕೊಡ್ತೀನಿ. ಏನು ಬ್ಯಾಟ್ರಿ ಹೆಂಗಿದೆ, ₹5,000 ಬ್ಯಾಟ್ರಿ ಒಂದು 3,000 ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಕೆಲವು ಟೈಮ್ ಬ್ಯಾಟ್ರಿ ಸಿಗಲ್ಲ, ಬಟ್ ಏನಾದರೂ ಅರೇಂಜ್ ಮಾಡಿ ನಿಮಗೋಸ್ಕರ ಒಂದು 10 ಬ್ಯಾಟ್ರಿ ಬೇಕು, 5 ಬ್ಯಾಟ್ರಿ ಬೇಕಂತ ಅರೇಂಜ್ ಮಾಡಿ ಕೊಡೋಣ ಸರ್. ಓಕೆ ಓಕೆ. ಸೊ ಅದೇ ನೀವು ವೀಡಿಯೋನಲ್ಲೂ ನೋಡಿದ್ರಿ, ಲೈಕ್ ಆಮ್ರಾನ್ ಆಗಿರ್ಬೋದು, ಆ್ಯರಾನ್ ಆಗಿರ್ಬೋದು, ಲೈಕ್ ತುಂಬ ವೆರೈಟಿ ಆಫ್ ಬ್ಯಾಟ್ರೀಸ್ ಅವೈಲೇಬಲ್ ಇದೆ ಈ ಶೋರೂಮ್ನಲ್ಲಿ. ಸೊ ಅದರಲ್ಲೂ ನಿಮಗೆ ವ್ಯಾರಂಟಿ ಮೇಲೂ ನಿಮಗೆ ಸಿಗುತ್ತೆ. ಸೊ ನಿಮಗೂ ಒಳ್ಳೆ ಯೂಸೇಜ್ ಆಗುತ್ತೆ ಬ್ಯಾಟ್ರೀಸ್ ತೊಗೊಳ್ಳೋದ್ರಿಂದ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋಲ್ಲ, ವ್ಯಾರಂಟಿ ಇರುತ್ತೆ. ಸರ್ರು ನಿಮಗೆ ಸರ್ವಿಸು ಎಲ್ಲ ಕೊಡ್ತೀನಿ ಅಂತ ಅಂದಿದ್ದಾರೆ, ಫ್ರೀ ಸರ್ವಿಸ್ ಆಗಿರ್ಬೋದು. ಹಾಗೆ ಬಲ್ಕಾಗಿ ಆರ್ಡ್ರ್ ಮಾಡೋರ್ಗೂ ಬೇರೆ ಬೇರೆ ಆಫರ್ಸ್ ಎಲ್ಲನೂ ಕೊಟ್ಟಿದ್ದಾರೆ ನಿಮಗೆ. ಸೊ ಹಾಗೆ ಇವಾಗ ನಿಮ್ಮ ಶೋರೂಮ್ನ ಎಕ್ಸಾಕ್ಟ್ ಲೊಕೇಶನ್ ಇನ್ನೊಂದು ಸಲ ಹೇಳ್ಬಿಡ್ತೀರಾ ಸರ್? ಸರ್, ನಮ್ಮದು ಬಂದುಬಿಟ್ಟು ಲಾಲ್ಬಾಗ್ ಮೇನ್ ಗೇಟ್ ನಿಯರ್ ದೊಡ್ಡ ಮಾವಳ್ಳಿ ಅಂತ ಬರುತ್ತೆ ಸರ್. ಅದು ಬಿಹೈಂಡ್ ಲಯನ್ಸ್ ಕಣ್ಣಾಸ್ಪತ್ರೆ, ಲಯನ್ಸ್ ಐ ಹಾಸ್ಪಿಟಲ್ ಅಂತ ಲೊಕೇಶನ್ ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡಿದ್ರೆ ಅದು ನೆಕ್ಸ್ಟ್ ಬ್ಯಾಕ್ ಸೈಡ್ ಕಾರ್ನರ್ ಅಂಗಡಿ, ಡಬಲ್ ಡೋರ್ ಅಂಗಡಿ, ಲಾಲಿ ಅಂಗಡಿ ಅಂತ. ಯಾರಿಗೂ ಇಲ್ಲಿ ವಿಚಾರಿಸಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾ. ಇಲ್ಲಿ ನಾವು ಲೋಕಲ್ಸ್, ನಿಮ್ಗೆ ಏನು ಡೀಟೇಲ್ಸ್, ನೀವು ಎಲ್ಲಿ ಹೋಗಿದ್ರೂ ಬ್ಯಾಟ್ರಿ ಅಂಗಡಿ ಕೇಳಿದ್ರೆ ನಿಮಗೆ ಇಲ್ಲಿ ಬಂದುಬಿಟ್ಟು ಬಿಟ್ಬಿಡ್ತಾರೆ ಹುಡುಗ. ಓಕೆ ಓಕೆ. ನೀವು ಬರೀ ಲೊಕೇಶನ್ ಬರಬೇಕಂದ್ರೆ ಲಯನ್ಸ್ ಕಣ್ಣಾಸ್ಪತ್ರೆ, JC Road, ದೊಡ್ಡ ಮಾವಳ್ಳಿ. ಸೊ ನೀವು ಯಾವುದೇ ಬ್ಯಾಟ್ರಿ ಅಂಗಡಿಗೆ ಹೋಗಿ ಲಾಲಿ ಬ್ಯಾಟ್ರಿ ಅವರ ಅಂಗಡಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರು ಸಾಕು, ಅವರೇ ನಿಮಗೆ ಲೊಕೇಶನ್ ಎಲ್ಲ ಕೊಟ್ಟು ಕಳಿಸ್ತಾರೆ ಬೇಕಂದರೆ. ಸೊ ಆ ರೀತಿಯಲ್ಲಿ ಇವರು ಬ್ಯಾಟ್ರಿ ಎಲ್ಲ ಸಪ್ಲೈ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ, ಥ್ರೂ ಔಟ್ ಕರ್ನಾಟಕ ನಿಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ಕೋಡ್ಸ್ ಎಲ್ಲನೂ ಅವೈಲೇಬಲ್ ಇದೆಯಾ ಸರ್? ಶಿಪ್ಪಿಂಗ್ ಎಲ್ಲ ಹೆಂಗಿದೆ? ಶಿಪ್ಪಿಂಗ್ಸ್ ಎಲ್ಲ ಇರುತ್ತೆ ಸರ್. ನಮ್ಮದು ಕಲಾಸಿಪಳ್ಳೆಮ್ ನಿಯರೆಸ್ಟ್, ವಿತಿನ್ 400 to 500 ಕಿಲೋಮೀಟರ್ಸ್. ನಿಮ್ಗೆ ಏನು ರೀತಿ $2 ಮಾಡಿ ನಿಮಗೆ, ನಾವು ಡೆಲ್ಲಿ ಇರಲಿ, हासन इरली दावणगेरे इरली गोवा इरली बॉम्बे इरली निम्गे ಏನು ಬೇಕಂದ್ರೆ ಶಿಪ್ಪಿಂಗ್ ತುಂಬಾ ಈಜಿ ಇಲ್ಲಿ ವಿತ್ ಇನ್ ವಾಕಬಲ್ ಡಿಸ್ಟೆನ್ಸ್ ನಮಗೆ ಟ್ರಾನ್ಸ್‌ಪೋರ್ಟೇಷನ್ ಸಿಗುತ್ತೆ ನೀವು ಏನು ರಿಕ್ವೈರ್ಮೆಂಟ್ ಇದೆ ಹೆಂಗಿದೆ ನೀವು ಫೋನ್ ಮಾಡಿ ಒಂದು ಬ್ಯಾಟರಿ ಬೇಕಂದ್ರೆ ನಿಮಗೆ ಬುಕ್ ಮಾಡಿ ಕಳಿಸ್ಬಿಡ್ತೀವಿ ಅದು 2 ಪೇ ಇರುತ್ತೆ ಆಫ್ಟರ್ 10 ಕಿಲೋಮೀಟರ್ 2 ಪೇ ಇರುತ್ತೆ ಓಕೆ ಓಕೆ ನೀವು ಫೋನ್ ಮಾಡಿ ನಾನು ಆಚೆ ಇದೀವಿ ನಾನು ಪುಣೆನಲ್ಲಿ ಇದೀನಿ ನಮ್ಮ ಗಾಡಿ ಆಫ್ ಆಗಿಬಿಟ್ಟಿದಾನೆ ಇಲ್ಲಿಂದ ನಿಮಗೆ ಟ್ರಾನ್ಸ್‌ಪೋರ್ಟ್ ಆಗಿ ಬುಕ್ ಮಾಡಿ ವಿತ್ ಇನ್ ನೆಕ್ಸ್ಟ್ ಡೇ ನಿಮಗೆ ಬ್ಯಾಟರಿ ಸಿಗುತ್ತೆ ಅದು ಚೀಪೆಸ್ಟ್ ಕಾಸ್ಟ್ ಏನು ನೀವು ಗಾಡಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸ್ವಲ್ಪ ಡಬಲ್ ಕಾಸ್ಟ್ ತಗೊಳ್ಳೋಣ ಬ್ಲ್ಯಾಕ್ನಲ್ಲಿ ಮಾಡೋಣ ಅಂತ ಇಲ್ಲ ಏನು ಕಾಸ್ಟ್ ನೀವು ಮಾತಾಡ್ತೀವಿ ನಾವು ಮಾತ್ರ ಅದೇ ಕಾಸ್ಟ್ಗೆ ನಿಮ್ಗೆ ಕೊಟ್ಬಿಡ್ತೀವಿ ಸರ್ವಿಸ್ ಫ್ರೀ ಇರುತ್ತೆ ಬುಕ್ಕಿಂಗ್ ಎಲ್ಲ ನಿಮ್ಗೆ ಫ್ರೀ ಮಾಡಿಕೊಡ್ತೀವಿ ಬರೀ 2 ಪೇ ಇರುತ್ತೆ ಅದು ಓಕೆ ಓಕೆ ಸೊ ನಿಮಗೆ ಥ್ರೂ ಔಟ್ ಕರ್ನಾಟಕ ಎಲ್ಲಿ ಬೇಕಂದ್ರೂ ಕಳಿಸ್ಕೊಡ್ತೀನಿ ಅಂತಲೂ ಹೇಳ್ತಿದ್ದಾರೆ ಸೊ ಇನ್ನೇನು ಬೇಕು ನಿಮಗೆ ಆಫರ್ಸು ಸೊ ನೀವು ಯಾರು ಹುಡುಕ್ತಿದ್ರೆ ಬ್ಯಾಟ್ರೀಸು ಕಡಿಮೆ ಬಜೆಟ್ನಲ್ಲಿ ಸೊ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ನ ಕರ್ನಾಟಕ ಇವರೇ ಎಲ್ಲ ಎಕ್ಸ್ಪೋರ್ಟ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ ಎಲ್ಲಿ ಬೇಕಂದ್ರೂ ನಿಮಗೆ ಅದು ಫ್ರೀ ಆಫ್ ಕಾಸ್ಟ್ನಲ್ಲಿ ಸೊ ಇವಾಗ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.